ಸಮಗ್ರ ಕರ್ನಾಟಕ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ ನಾನು ನಿಮ್ಮ ಮಂಜುನಾಥ್ ಮಾತಾಡ್ತಿರೋದು ಜಿ ಬಿ ಸಿ ಕ್ಲಾಸಸ್ ಎಲ್ಲರಿಗೂ ಸ್ವಾಗತ ಎಲ್ಲರೂ ಜಿ ಬಿ ಸಿ ಕ್ಲಾಸಸ್ ಎನ್ನುವಂತ ಟೆಲಿಗ್ರಾಮ್ ಒಂದು ಗ್ರೂಪ್ ಇದೆ ಅದಕ್ಕೆ ಜಾಯಿನ್ ಆಗಿ ಮತ್ತು ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸಂಪೂರ್ಣವಾಗಿ ಜಿಯೋಗ್ರಫಿ ನಿಮಗೆ ತಲುಪಿಸಲು ಬಂದಿದ್ದೇನೆ ಫಿಸಿಕಲ್ ಜಿಯೋಗ್ರಫಿ ಮಾತಾಡ್ತಾ ಇದ್ದೆ ಬಹಳ ಜನ ರಿಕ್ವೆಸ್ಟ್ ಮಾಡಿದ್ರಿ ನದಿಗಳನ್ನು ಮುಗಿಸ್ಕೊಟ್ಟು ಆಮೇಲೆ ಕಂಟಿನ್ಯೂ ಮಾಡಿ ಸರ್ ಅಂತಂದೇಳಿ ಇರಲಿ ಫಿಸಿಕಲ್ ಜೋಗ್ರಫಿನ ನೆಕ್ಸ್ಟ್ ಕಂಟಿನ್ಯೂ ಮಾಡ್ಕೊಂತ ಹೋಗ್ತಾ ಇದ್ದೀನಿ ಫಸ್ಟ್ ಇವಷ್ಟು ಅಷ್ಟು ನದಿಗಳನ್ನ ಕಡೆ ಸರಿಸ್ಬಿಡೋಣ ಓಕೆನಾ ನಿಮ್ಗೆ ಭಾಳ ಈಸಿಯಾಗಿ ಸರಳವಾಗಿ ಅಪ್ ಟು ಮೇನ್ಸ್ನ ಎಲ್ಲ ವಿಷಯವನ್ನು ತಿಳಿಸ್ಕೊಡ್ತೀನಿ ಒಟ್ಟ ಜಿಯೋಗ್ರಫಿ ಬಗ್ಗೆ ಟೆನ್ಷನ್ ಬೇಡ ನಾನು ಓಕೆನಾ ಬೇಗ ಮುಗಿಸ್ಕೊಡ್ತೀನಿ ಚೆನ್ನಾಗಿ ಕ್ಲಾಸ್ ಕೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಶೇರ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ದಯಮಾಡಿ ಹೇಳ್ತೀನಿ ಕರ್ನಾಟಕದಲ್ಲಿ ಎಷ್ಟೋ ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣ ವಂಚಿತರಾಗಿದ್ದಾರೆ ಅವರಿಗೂ ಪಾಪ ನೌಕರಿ ಮಾಡ್ಕೋಬೇಕನ್ನೋ ಆಸೆ ಇರುತ್ತೆ ತಮ್ಮ ಆರ್ಥಿಕತೆಯಲ್ಲಿ ಚೇತರಿಸ್ಕೊಳ್ಬೇಕನ್ನೋ ಆಸೆ ಇರುತ್ತೆ ಅವರಿಗೆ ಮುಟ್ಸೋಣ ನಾವು ಜೊತೆಗೆ ಜಾಬ್ ಮಾಡ್ಕೊಳ್ಳೋಣ ಓಕೆನಾ ಎಸ್ ಇಲ್ಲಿ ಇವತ್ತು ನಾನು ಕೃಷ್ಣ ನದಿಯ ಬಗ್ಗೆ ಮಾತಾಡ್ತಿದ್ದೀನಿ ಈ ಹಿಂದಿನ ಎಲ್ಲಾ ನದಿಗಳನ್ನು ನೋಡಿ ನೋಡಿ ನಂತರ ಕೃಷ್ಣಕ್ಕೆ ಬನ್ನಿ ಓಕೆನಾ ಕೃಷ್ಣ ನದಿ ದಕ್ಷಿಣ ಭಾರತದಲ್ಲಿ ಎರೆಯುವ ಇನ್ನೊಂದು ಪ್ರಮುಖ ನದಿ ನಮ್ಮ ಉತ್ತರ ಕರ್ನಾಟಕದ ಪ್ರಮುಖ ನದಿಯಾಗಿರುತ್ತೆ ಕೃಷ್ಣ ಭಾರತದ ಮೂರನೇ ಉದ್ದವಾದ ನದಿ ಕೃಷ್ಣ ದಕ್ಕನ್ ಪ್ರಸ್ಥ ಭೂಮಿಯಲ್ಲಿ ಎರಡನೇ ಉದ್ದವಾದ ನದಿ ಕೃಷ್ಣ ಕೃಷ್ಣೆ ಅಂತ ಕರೀತಾರೆ ಕೃಷ್ಣಾ ನದಿ ಅಂತ ಬಂದಾಗ ಈ ಕೃಷ್ಣ ನದಿಯ ಒಟ್ಟು ಉದ್ದ ಕೃಷ್ಣ ಒಂದ್ ನಿಮಿಷ ಹ ಕೃಷ್ಣಾ ನದಿಯ ಒಷ್ಟು ಇದು ಒಟ್ಟು ಉದ್ದ ಹದ್ನಾಕ್ ನೂರು ಕಿಲೋಮೀಟರ್ ಅರಿಯುತ್ತೆ ಹದಿನಾಲ್ಕು ನೂರು ಕಿಲೋಮೀಟರ್ ಅರಿಯುತ್ತೆ ಇಲ್ಲಿ ನೋಡಿ ಮಹಾರಾಷ್ಟ್ರ ಇದೆಲ್ಲ ಮಹಾರಾಷ್ಟ್ರ ಕರ್ನಾಟಕ ಕರ್ನಾಟಕ ತೆಲಂಗಾಣ ತೆಲಂಗಾಣ ಆಂಧ್ರ ಪ್ರದೇಶ್ ಇಲ್ಲಿ ನೋಡಿ ಬಾರ್ಡ್ರಿಗೆ ಹೋಗ್ತಾ ಇದೆ ತೆಲಂಗಾಣ ಆಂಧ್ರ ಪ್ರದೇಶ್ ಆಂಧ್ರ ಪ್ರದೇಶ ಕೊನೆಯದಾಗಿ ಇದು ಬಂಗಾಳ ಕೊಲ್ಲಿಯನ್ನು ಹೋಗಿ ಸೇರುತ್ತೆ ಎಲ್ಲಿ ಸೇರ್ತಾ ಇದೆ ಬಂಗಾಳ ಕೊಲ್ಲಿ ಬಂಗಾಳ ಕೊಲ್ಲಿ ಬಂಗಾಳ ಕೊಲ್ಲಿಯನ್ನ ಸೇರ್ತಾ ಇದೆ ಯಾವ ನದಿ ಕೃಷ್ಣ ಓಕೆನಾ ಎಸ್ ಇಲ್ಲ ನೋಡಿ ಕೃಷ್ಣ ನದಿಯ ಉಗಮ ಸ್ಥಾನ ಅಂತ ಬಂದ್ರೆ ಕೃಷ್ಣ ನದಿಯ ಉಗಮ ಸ್ಥಾನ ಅಂತ ಬಂದ್ರೆ ಇದು ಪಶ್ಚಿಮ ಘಟ್ಟದಲ್ಲಿ ಜನ್ಮ ತಾಳುತ್ತೆ ಪಶ್ಚಿಮ ಘಟ್ಟದ ಎಲ್ಲಿ ಜನ್ಮ ತಾಳುತ್ತೆ ಈ ಒಂದು ನದಿ ಅಂತಂದ್ರೆ ಪಶ್ಚಿಮ ಘಟ್ಟದ ಈ ಮಹಾಬಲೇಶ್ವರ್ 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 ಎಲ್ಲಿ ಬರುತ್ತೆ ಅಂತಂದ್ರೆ ಸಾತಾರ ಮಹಾರಾಷ್ಟ್ರದ ಸಾತಾರ ಪಶ್ಚಿಮ ಘಟ್ಟದ ಮಹಾಬಲೇಶ್ವರ್ ಹೌದಾ ಅಲ್ಲಿ ಜನ್ಮ ತಾಳುವ ನದಿಯಾಗಿರುತ್ತೆ ಕೃಷ್ಣ ಅದು ಗೋದಾವರಿ ತ್ರಯಂಬಕೇಶ್ವರ್ ನಾಸಿಕ್ ಜಿಲ್ಲೆ ಇದು ಸಾತಾರ ಜಿಲ್ಲೆ ಅದು ನಾಸಿಕ್ ಜಿಲ್ಲೆ ಮೇಲ್ಗಡೆ ನಾಸಿಕ್ ಜಿಲ್ಲೆ ಇದು ಬಂದ್ಬಿಟ್ಟು ಸಾತಾರ ಜಿಲ್ಲೆ ಮಹಾಬಲೇಶ್ವರದಲ್ಲಿ ಜನ್ಮ ತಾಳಿಕೊಂಡು ಹರಿದು ಬರತಕ್ಕಂಥ ಕೃಷ್ಣಾ ನದಿಯು ಕರ್ನಾಟಕವನ್ನ ಬೆಳಗಾವಿ ಎಂಟ್ರಿ ಕೊಡುತ್ತೆ ಬೆಳಗಾವಿ ಬಾಗಲಕೋಟೆ ವಿಜಯಪುರ ಆಮೇಲೆ ನಂತರ ಬಂದ್ಬಿಟ್ಟು ಯಾದಗಿರಿ ರಾಯಚೂರು ರಾಯಚೂರಿನ ದಾಟಿ ತೆಲಂಗಾಣ ಹೋಗ್ಬಿಡುತ್ತೆ ತೆಲಂಗಾಣ ಎಂಟ್ರಿ ಕೊಡುತ್ತೆ ಓಕೆನಾ ಎಸ್ ಕೊನೆಯದಾಗಿ ಈ ಒಂದು ನದಿ ಹರಿಬೇಕಾದ್ರೆ ಇಲ್ಲಿ ಎರಡು ಪ್ರಮುಖ ನಗರಗಳು ಬರುತ್ತೆ ಒಂದು ಬಂದ್ಬಿಟ್ಟು ಅಮರಾವತಿ ಯಾವ ನಗರ ಅಮರಾವತಿ 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 ಇನ್ನೊಂದು ನಗರ ಬಂದ್ಬಿಟ್ಟು ಇನ್ನೊಂದು ನಗರ ಯಾವುದು ಅಂತಂದ್ರೆ ಈ ಪ್ರದೇಶದಲ್ಲಿ ವಿಜಯವಾಡ ವಿಜಯವಾಡ ಅಮರಾವತಿ ವಿಜಯವಾಡ ವೈಜಾಕ್ ಅಂತ ಕರಿತೀವಿ ನಾವು ಕೊನೆಯದಾಗಿ ಕವಲಗಳಾಗಿ ಹೊಡೆದು ಬಿಡುತ್ತೆ ಕವಲಗಳಾಗಿ ಹೊಡೆದು ಬಂಗಾಳ ಕೊಲೆ ಸೇರುತ್ತಲ್ಲ ಈ ಬಂಗಾಳ ಕೊಲೆ ಎಲ್ಲಿ ಸೇರುತ್ತೆ ಅಂದ್ರೆ ಹಂಸಲಾದೇವಿ ಎನ್ನುವಂತ ಪ್ಲೇಸ್ ಇದೆ ಹಂಸಲಾದೇವಿ ಯಾವ ಜಿಲ್ಲೆ ಅಂದ್ರೆ ಕೃಷ್ಣ ನೋಡಿ ಆಂಧ್ರ ಪ್ರದೇಶದ ಕೃಷ್ಣ ಎನ್ನುವಂತ ಜಿಲ್ಲೆ ಇದೆ ಕೃಷ್ಣ ನದಿಯಿಂದಲೇ ಕರೀತಾರೆ ಕೃಷ್ಣಾ ಜಿಲ್ಲೆ ಕೃಷ್ಣಾ ಜಿಲ್ಲೆ ಹಂಸಲಾದೇವಿ ಎಂಬ ಪ್ರದೇಶದ ಬಳಿ ಬಂಗಾಳ ಕೊಲೆ ಹೋಗಿ ಸೇರುವಂತ ನದಿಯಾಗಿದೆ ಯಾವ ನದಿ ಕೃಷ್ಣ ಓಕೆನಾ ಓಕೆ ಇಲ್ಲಿ ಕೃಷ್ಣಾ ನದಿಗೆ ಹಲವಾರು ಉಪನದಿಗಳಿದಾವೆ ಹಲವಾರು ಉಪನದಿಗಳಲ್ಲಿ ಒಂದು ನದಿ ಯಾವಂದ್ರೆ ಭೀಮಾ ಇಲ್ಲಿದೆ ನೋಡಿ ಭೀಮಾ ಇದು ಭೀಮಾ ಈ ಭೀಮಾ ಎನ್ನುವಂತ ಒಂದು ನದಿಯ ಉಗಮ ಸ್ಥಾನ ಯಾವುದಾಗಿರುತ್ತೆ ಅಂದ್ರೆ ಭೀಮಾಶಂಕರ್ ಪಶ್ಚಿಮ ಘಟ್ಟ ಭೀಮಾಶಂಕರ್ ಪಶ್ಚಿಮ ಘಟ್ಟ ಪಶ್ಚಿಮ ಘಟ್ಟದ ಭೀಮಾಶಂಕರ್ ಎಂಬಲ್ಲಿ ಜನ್ಮ ತಾಳುವ ಒಂದು ನದಿಯಾಗಿರುತ್ತೆ ಯಾವ ನದಿ ಭೀಮಾ ಈ ಭೀಮಾಶಂಕರ್ ಎಂಬಲ್ಲಿ ಜನ್ಮ ತಾಳಿಕೊಂಡು ಹರಿದು ಹೋಗುತ್ತಾ ಇದು ಕೊನೆಯದಾಗಿ ಎಲ್ಲಿ ಸೇರುತ್ತೆ ಅಂತಂದ್ರೆ ನೋಡಿ ಭೀಮಾ ನದಿ ಹರಿದು ಬರ್ತಾ ಇದೆ ಹರಿದು ಬಂದು ಇದು ಕೊನೆಯದಾಗಿ ಎಲ್ಲಿ ಸೇರುತ್ತೆ ಅಂತಂದ್ರೆ ರಾಯಚೂರು ರಾಯಚೂರು ಬಳಿ ಬಂದು ಕೃಷ್ಣ ನದಿಯನ್ನು ಸೇರ್ತಾ ಇದೆ ಯಾವ ನದಿ ಭೀಮಾ ಭೀಮಾ ನದಿಯ ವಿಶೇಷ ಏನು ಗೊತ್ತೇನು ಇದು ಕೃಷ್ಣಾದ ಅತಿ ಉದ್ದವಾದ ನದಿ ಕೃಷ್ಣಾ ನದಿಯ ಅತಿ ಉದ್ದವಾದ ನದಿ ಕೃಷ್ಣಾ ನದಿಯ ಅತಿ ಉದ್ದವಾದ ನದಿ ಅಂತ ಕರೆಸಿಕೊಳ್ಳುತ್ತೆ ಭೀಮಾ ಈ ಭೀಮಾ ನದಿಗೆ ಇಲ್ಲಿ ಮಹಾರಾಷ್ಟ್ರದಲ್ಲಿ ಹಿಂಗ ಟರ್ನ್ ಹೊಡೆಯುತ್ತೆ ಹಿಂಗ್ ಟರ್ನ್ ಹೊಡೆಯೋದ್ರಿಂದ ಇದನ್ನ ಚಂದ್ರಾಕೃತಿಯಲ್ಲಿ ಟರ್ನ್ ಹೊಡೆಯುತ್ತೆ ಚಂದ್ರಾಕೃತಿಯಲ್ಲಿ ಟರ್ನ್ ನುಡಿಯೋದ್ರಿಂದ ಚಂದ್ರನಂತೆ ಬಾಗುವುದರಿಂದ ಈ ಭೀಮಾ ಇನ್ನೊಂದು ಹೆಸರು ಚಂದ್ರಭಾಗ ಅಂತಾನೆ ಕರೀತಾರೆ ಆ ಚಂದ್ರಭಾಗ ಅಂತ ಏನು ಕರಿತಾರಲ್ಲ ಈ ಚಂದ್ರಭಾಗ ಎಂಬ ಪ್ಲೇಸಿನ ಬಳಿ ಒಂದು ಪ್ರಮುಖ ಪುಣ್ಯಕ್ಷೇತ್ರ ಇದೆ ಆ ಚಂದ್ರಭಾಗ ಎನ್ನುವಂತ ಪ್ಲೇಸ್ ಇರತಕ್ಕಂಥ ಒಂದು ಪ್ರಮುಖ ಪುಣ್ಯಕ್ಷೇತ್ರ ಯಾವುದಂದ್ರೆ ಪಂಡರಾಪುರ ಪಂಡರಾಪುರ ಚಂದ್ರಭಾಗ ಎನ್ನುವಂತ ಒಂದು ಚಿಕ್ಕ ನದಿ ಬಂದು ಸಂಧಿಸುವ ಪ್ರದೇಶವಾಗಿರುತ್ತೆ ಪಂಡರಾಪುರ ಅದು ಈ ಪ್ರದೇಶದಲ್ಲಿ ಕಂಡು ಬರುತ್ತೆ ಚಂದ್ರಭಾಗ ಎಲ್ಲಿ ಚಂದ್ರಭಾಗ ಎಸ್ ಇಲ್ಲಿ ಭೀಮಾ ನದಿಗೆ ಇದೇ ಮಹಾರಾಷ್ಟ್ರದಲ್ಲಿ ಒಂದು ಆಣೆಕಟ್ಟು ಇದೆ ಆ ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ ಭೀಮಾ ನದಿಗೆ ಇರ್ತಕ್ಕಂಥ ಅಣೆಕಟ್ಟು ಯಾವುದಂದ್ರೆ ಉಜ್ಜಯಿನಿ ಸಾಗರ್ ಗೊತ್ತಿರ್ಲಿ ಯಾವ ಸಾಗರ್ ಉಜ್ಜಯಿನಿ ಸಾಗರ್ ಉಜ್ಜಯಿನಿ ಸಾಗರ್ ಎನ್ನುವಂತಹ ಅಣೆಕಟ್ಟು ಮಹಾರಾಷ್ಟ್ರದಲ್ಲಿ ಭೀಮಾ ನದಿಗೆ ಅಡ್ಡಲಾಗಿ ನಿರ್ಮಿಸಲಾದ ಒಂದು ಅಣೆಕಟ್ಟು ಆಗಿರುತ್ತೆ ಭೀಮಾ ನದಿ ಕೃಷ್ಣಾದ ಅತಿ ಉದ್ದವಾದ ಉಪನದಿ ಆಗಿರುತ್ತೆ ಅತಿ ಉದ್ದವಾದ ಉಪನದಿ ಅಂತ ಕರೆಸಿಕೊಳ್ಳುವ ಭೀಮಾ ನದಿಗೆ ಹಲವಾರು ಉಪನದಿಗಳಿದಾವೆ ಬೋಡ್ ಎನ್ನುವಂತ ನದಿ ಇದೆ ನಿರಾ ಎನ್ನುವಂತ ಸಿನಾ ಮೋನ್ ಬೋರ್ನಿಲಾ ಯಾವುದಾ ಆಮೇಲೆ ನೋಡಿ ಅವರ್ಜ ಕಾಗಿಣಾ ಕಾಗಿಣ ಎನ್ನುವಂತ ನದಿ ಒಂದು ಸ್ವಲ್ಪ ವಿಶೇಷ ಅದನ್ನು ತಿಳ್ಕೊಳ್ಳಿ ಕಾಗಿಣ ಏನು ವಿಶೇಷ ಅಂತಂದ್ರೆ ಕಾಗಿಣ ನದಿಗೆ ಒಂದು ಅಣೆಕಟ್ಟು ಇದೆ ಕಲಬುರಗಿಯಲ್ಲಿ ಬರ್ತಕ್ಕಂತಹ ಆಣೆಕಟ್ಟು ಕಲಬುರಗಿಯಲ್ಲಿ ತೊರೆ ಬೆಣ್ಣೆ ತೊರೆ ಎನ್ನುವಂತಹ ಆಣೆಕಟ್ಟು ಕಲಬುರಗಿ ಚಿತ್ತಾಪುರ ತಾಲೂಕಿನಲ್ಲಿ ಕಂಡು ಒಂದು ಆಣೆಕಟ್ಟು ಆಗಿರುತ್ತೆ ಅದು ಭೀಮಾ ನದಿಯ ಉಪನದಿಯಾದ ಕಾಗಿನ ನದಿಗೆ ಅಡ್ಡಲಾಗಿ ನಿರ್ಮಿಸಲಾದ ಆಣೆಕಟ್ಟು ಆಗಿರುತ್ತೆ ಈ ಭೀಮಾ ನದಿ ಯಾವಾಗ ಈ ಕ ಕಲಬುರಗಿಯಲ್ಲಿ ಹರಿತಿರುತ್ತೆ ಈ ಭೀಮಾ ದಡದಲ್ಲಿ ಇನ್ನೊಂದು ಪ್ರಮುಖವಾದ ವಿಶೇಷವಾದ ಒಂದು ಫಾರೆಸ್ಟ್ ಇದೆ ಗೊಟ್ಟಂ ಗೊಟ್ಟ ಫಾರೆಸ್ಟ್ ಅಂತ ಹೇಳಿ ಬರುತ್ತೆ ಅಲ್ಲಿ ಚಂದ್ರಂಪಳ್ಳಿ ಎನ್ನುವಂತ ಡ್ಯಾಮು ಸಹ ವಿಶೇಷವಾದಂತಹ ಒಂದು ಪ್ರದೇಶ ಅದು ಎಸ್ ಓಕೆ ಆ ಚಿಂಚೋಳಿ ಎನ್ನುವಂತ ಭಾಗ ಅಂದ್ರೆ ಬಾರ್ಡರ್ ಬಿಟ್ವೀನ್ ಈ ಕಡೆ ಈ ಭಾಗದಲ್ಲಿ ಕಡೆ ಏನು ಕರ್ನಾಟಕ ಮತ್ತು ಈ ಕಡೆ ತೆಲಂಗಾಣದ ಭಾಗದಲ್ಲಿ ಕಂಡು ಬರ್ತಕ್ಕಂಥದ್ದಾಗಿರುತ್ತೆ ಚಂದ್ರಂಪಳ್ಳಿ ಎನ್ನುವಂತ ಒಂದು ಆಣೆಕಟ್ಟು ಕಂಡು ಬರುತ್ತೆ ಕಲಬುರಗಿಯಲ್ಲಿ ಕಂಡು ಒಂದು ಆಣೆಕಟ್ಟು ಬೆಣ್ಣೆತೊರೆ ಆಣೆಕಟ್ಟು ಇನ್ನೊಂದು ಹತ್ತಿ ಕುಣಿ ಎನ್ನುವಂತಹ ಒಂದು ಆಣೆಕಟ್ಟು ಯಾದಗಿರಿಯಲ್ಲೂ ಸಹ ಕಂಡು ಬರುತ್ತೆ ಇಲ್ಲಿ ಕಾಗಿಣ ನದಿಗೆ ಇರ್ತಕ್ಕಂತಹ ಆಣೆಕಟ್ಟು ಅಂದ್ರೆ ಬೆಣ್ಣೆತೊರೆ ಆಣೆಕಟ್ಟು ಗೊತ್ತಿರಲಿ ಭೀಮಾ ನದಿಗೆ ಭೀಮಾ ನದಿ ಕೃಷ್ಣದ ಅತಿ ಉದ್ದವಾದ ನದಿ ಅಂತ ಹೇಳಿದ್ನಲ್ಲ ಇದು ಏಳ್ನೂರ ಇಪ್ಪತ್ತೈದು ಕಿಲೋಮೀಟರ್ ಉದ್ದ ಹರಿಯುತ್ತೆ ಏಳ್ನೂರ ಇಪ್ಪತ್ತೈದು ಕಿಲೋಮೀಟರ್ ಉದ್ದ ಹರಿಯುತ್ತೆ ಯಾವ ನದಿ ಭೀಮಾ ಇದರ ನಡುವೆ ಇದರ ನದಿಯ ಮೇಲೆ ಪ್ರಮುಖ ಪುಣ್ಯಕ್ಷೇತ್ರ ಯಾವುದು ಪಂಡರಾಪುರ ಯಾವುದು ಪಂಡರಾಪುರ ಎಸ್ ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಈ ಭೀಮಾ ನದಿಗೆ ವಿಶೇಷವಾಗಿ ನೋಡಿ ಭೀಮಾ ಆದ ನಂತರ ನೆಕ್ಸ್ಟ್ ಇನ್ನೊಂದು ಪ್ರಮುಖ ನದಿ ಕೆಳಗಡೆ ದೋಣಿ ಅಂತ ನದಿ ಹರಿತಾ ಇದೆ ಈ ದೋಣಿ ನದಿಯ ಉಗಮ ಸ್ಥಾನ ಕರೆಕ್ಟ್ ಆಗಿ ಕೇಳು ಪೇಷನ್ಸ್ ಇಟ್ಟು ಕೇಳು ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ ದೊಡ್ಡ ನದಿ ಇದೆ ಯಾಕಂದ್ರೆ ಕರ್ನಾಟಕದಲ್ಲೆಲ್ಲ ಸ್ವಲ್ಪ ವಿಷಯದಲ್ಲಿ ಇಳಿಬೇಕಾಗತ್ತೆ ದೋಣಿ ದೋಣಿ ನದಿಯ ಉಗಮ ಸ್ಥಾನ ಮಹಾರಾಷ್ಟ್ರದಲ್ಲಿ ಸಾಂಗ್ಲಿ ಎಂಬ ಪ್ಲೇಸ್ ಇದೆ ಆ ಸಾಂಗ್ಲಿ ಎಂಬ ಪ್ಲೇಸಿನ ದತ್ತಪೀಠ ದತ್ತಪೀಠ ಸಾಂಗ್ಲಿ ಎಂಬ ಪ್ಲೇಸಿನ ದತ್ತಪೀಠ ಎಂಬಲ್ಲಿ ಜನ್ಮ ತಾಳಿಕೊಂಡು ಹರಿದು ಬಂದು ಈ ಒಂದು ನದಿಯು ವಿಜಯಪುರವನ್ನು ಎಂಟ್ರಿ ಕೊಡುತ್ತೆ ಯಾವಾಗ ಇದು ವಿಜಯಪುರವನ್ನು ಎಂಟ್ರಿ ಕೊಡುತ್ತೆ ವಿಜಯಪುರವನ್ನ ಎಂಟ್ರಿ ಕೊಟ್ಟ ನಂತರ ಈ ಒಂದು ನದಿಯು ಸ್ವಲ್ಪ ಲವಣಾಂಶ ಭರಿತ ನೀರು ಅತಿ ಹೆಚ್ಚು ಕಂಡು ಬರುತ್ತೆ ಲವಣಾಂಶ ಭರಿತ ಅತಿ ಹೆಚ್ಚು ನೀರು ಕಂಡುಬರುವುದರಿಂದ ಸ್ವಲ್ಪ ಕುಡಿಯಲು ಯೋಗ್ಯವಿಲ್ಲದ ನೀರು ಅಂತ ಸಹ ಕರೆಸಿಕೊಳ್ಳುವ ನದಿಯಾಗಿದ್ದು ಆದರೂ ಸಹ ವಿಜಯಪುರದಲ್ಲಿ ಬಿಳಿಜೋಳ ಮತ್ತು ದ್ರಾಕ್ಷಿ ಬೆಳೆಗೆ ತುಂಬಾ ಹೆಸರುವಾಸಿ ಪಡೆರತಕ್ಕಂತಹ ಒಂದು ನದಿ ಇದು ಯಾವ ನದಿ ದೋಣಿ ಸ್ವಲ್ಪ ನದಿ ಪ್ರವಾಹವನ್ನು ಸಹ ತಂದೊಡ್ಡುವುದರಿಂದ ಇದನ್ನು ಕರ್ನಾಟಕದ ಕಣ್ಣಿನ ನದಿ ಅಂತ ಕರೀತಾರೆ ಯಾವ ನದಿಯನ್ನ ದೋಣಿ ಎನ್ನುವಂತಹ ಒಂದು ನದಿ ಎಸ್ ಕೇಳಿ ದೋಣಿ ಎನ್ನುವಂತ ನದಿ ದಡದ ಮೇಲೆ ವಿಶೇಷವಾಗಿ ಒಂದು ಪ್ರಮುಖ ಐತಿಹಾಸಿಕ ಘಟನೆ ನಡೆದ ಪ್ರದೇಶ ಇದೆ ಅದೇ ಯಾವುದು ಅಂತಂದ್ರೆ ತಾಳಿಕೋಟೆ ರಕ್ಕಸ ತಂಗಡಿಗೆ ಕಾಳಗ ಅಂತ ನಡೆಯುತ್ತೆ ಹೌದಾ ಈ ಅದಿಲ್ ಶಾಹಿ ಮನೆತನಗಳು ಮತ್ತು ಶ್ರೀಕೃಷ್ಣ ದೇವರಾಯ ಅಂದ್ರೆ ವಿಜಯನಗರ ಸಾಮ್ರಾಜ್ಯದ ನಡುವೆ ನಡೆದ ತಾಳಿಕೋಟೆ ಕದನ ರಕ್ಕಸ ತಂಗಡಿಗೆ ಎನ್ನುವಂತ ಯಾ ಯಾನದಿ ದಡದ ಮೇಲೆ ಅಂದ್ರೆ ದೋಣಿ ಆ ತಾಳಿಕೋಟೆ ದಾಟಿ ಕೆಲಗಿಟ್ಟು ಇಟ್ಟುಕೊಳ್ಳಿ ನಲ್ಲಿ ಸರ್ಚ್ ಮಾಡಿದ್ರೆ ತಾಳಿಕೋಟೆಯಲ್ಲಿ ಹೋಗಿ ಸೇರುತ್ತೆ ಅಂತ ಹೇಳ್ತಾರೆ ಆ ತಾಳಿಕೋಟೆಯನ್ನು ದಾಟಿ ಇದು ಕೊನೆಯದಾಗಿ ಯಾದಗಿರಿ ಮೂಲಕ ಹರೆದು ಇದೇ ಯಾದಗಿರಿಯಲ್ಲಿ ಹೋಗಿ ಸೇರುತ್ತೆ ಯಾದಗಿರಿ ಯಾದಗಿರಿಯಲ್ಲಿ ಹೋಗಿ ಸೇರುತ್ತೆ ಯಾದಗಿರಿಯಲ್ಲಿ ಹೋಗಿ ಸೇರುವುದರಿಂದನೆ ಇದೇ ಯಾದಗಿರಿಯಲ್ಲಿ ಇದಕ್ಕೆ ಒಂದು ಜಲಪಾತ ಇದೆ ಇದೇ ಯಾದಗಿರಿಯಲ್ಲಿ ಇದಕ್ಕೊಂದು ಜಲಪಾತ ಇದೆ ಆ ಜಲಪಾತ ಯಾವುದು ಛಾಯಾ ಭಗವತಿ ಜಲಪಾತ ಛಾಯಾ ಭಗವತಿ ಜಲಪಾತ ಛಾಯಾ ಭಗವತಿ ಎನ್ನುವಂತಹ ಜಲಪಾತ ಧೋನಿ ನದಿಗೆ ಅಡ್ಡಲಾಗಿ ಇರ್ತಕ್ಕಂತ ಒಂದು ಜಲಪಾತವಾಗಿರುತ್ತೆ ಈ ಛಾಯಾ ಭಗವತಿ ಜಲಪಾತ ಯಾದಗಿರಿಯಲ್ಲಿ ಕಂಡು ಬರುತ್ತೆ ಯಾದಗಿರಿಯಲ್ಲಿ ಹೋಗಿ ಸೇರುವಂತಹ ಒಂದು ನದಿಯಾಗಿರುತ್ತೆ ದೋಣಿ ತಾಳಿಕೋಟೆ ಎನ್ನುವಂತಹ ಐತಿಹಾಸಿಕ ಒಂದು ಘಟನೆ ನಡೆದ ಪ್ಲೇಸ್ ಅನ್ನು ದಾಟುವ ನದಿಯಾಗಿರುತ್ತೆ ದೋಣಿ ಲವಣಾಂಶ ಭರಿತ ನದಿ ಮತ್ತು ಕರ್ನಾಟಕದ ಕಣ್ಣೀರಿನ ನದಿ ಎಂದು ಕರೆಸಿಕೊಳ್ಳುವ ದೋಣಿ ಬಿಳಿಜೋಳ ಮತ್ತು ಈ ಒಂದು ದ್ರಾಕ್ಷಿ ಬೆಳೆಗೆ ತುಂಬಾ ಹೆಸರುವಾಸಿ ವಿಜಯಪುರದಲ್ಲಿ ಪಡೆದಿದ್ದು ಇದು ಸಾಂಗ್ಲಿ ದತ್ತಪೀಠದಲ್ಲಿ ಜನ್ಮ ತಾಳಿಕೊಂಡು ಯಾದಗಿರಿಯಲ್ಲಿ ಸೇರುವಂತಹ ಒಂದು ನದಿಯಾಗಿರುತ್ತೆ ದೋಣಿ ಓಕೆ ಇಲ್ಲಿ ದೋಣಿ ನದಿ ಆದ ನಂತರ ನೋಡಿ ಈ ಕಡೆನೆ ಎಡದಂಡೆ ನದಿಗಳು ಒಂದು ದೋಣಿ ಭೀಮಾ ಮಾತಾಡಿದ್ವಿ ಭೀಮಾ ಆದ್ಮೇಲೆ ಸ್ವಲ್ಪ ಈ ಕಡೆ ಬನ್ನಿ ಮೂಸಿ ಎನ್ನುವಂತ ನದಿ ಇದೆ ಇಂಪಾರ್ಟೆಂಟ್ ಇದು ಒಂದು ಮೂಸಿ ಮೂಸಿ ತೆಲಂಗಾಣ ಈ ತೆಲಂಗಾಣದಲ್ಲಿ ಜನ್ಮ ತಾಳುತ್ತೆ ತೆಲಂಗಾಣದಲ್ಲಿ ಎಲ್ಲಿ ಅಂತಂದ್ರೆ ಈ ವಿಕಾರಾಬಾದ್ ಎನ್ನುವಂತ ಪ್ಲೇಸ್ ಇದೆ ವಿಕಾರಾಬಾದ್ 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 ಅನಂತಪುರ ಬೆಟ್ಟ ವಿಕಾರಾಬಾದ್ ಅನಂತಪುರ ಎಂಬ ಬೆಟ್ಟದಲ್ಲಿ ಜನ್ಮ ತಾಳುವಂತಹ ಒಂದು ನದಿಯಾಗಿರುತ್ತೆ ಯಾವ ನದಿ ಮೂಸಿ ಮೂಸಿ ನದಿ ಹರಿದು ಹೋಗ್ಬೇಕಾದ್ರೆ ಒಂದು ಪ್ರಮುಖ ನಗರವನ್ನು ದಾಟುತ್ತೆ ಯಾವ ನಗರ ಅಂದ್ರೆ ಹೈದರಾಬಾದ್ 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 ಎನ್ನುವಂತ ಒಂದು ನಗರ ತೆಲಂಗಾಣದ ರಾಜಧಾನಿ ಹೈದರಾಬಾದ್ ಅನ್ನ ದಾಟುತ್ತೆ ಯಾವಾಗಿದು ಹೈದರಾಬಾದ್ ದಾಟುತ್ತೆ ದಾಟಿದ ನಂತರ ಈ ನದಿಗೆ ಅಡ್ಡಲಾಗಿ ಎರಡು ಆಣೆಕಟ್ಟುಗಳಿದಾವೆ ಈ ನದಿಗೆ ಅಡ್ಡಲಾಗಿ ಎರಡು ಅಣೆಕಟ್ಟುಗಳಿದ್ದಾವೆ ಒಂದು ಹಿಮಾಯತ್ ಸಾಗರ್ ಹಿಮಾಯತ್ ಸಾಗರ್ ಇನ್ನೊಂದು ಉಸ್ಮಾನ್ ಸಾಗರ್ ಉಸ್ಮಾನ್ ಸಾಗರ್ ಹಿಮಾಯತ್ ಸಾಗರ್ ಉಸ್ಮಾನ್ ಸಾಗರ್ ಎನ್ನುವ ಎರಡು ಆಣೆಕಟ್ಟುಗಳು ಮೂಸಿ ನದಿಗೆ ಅಡ್ಡಲಾಗಿ ತೆಲಂಗಾಣದಲ್ಲಿ ನಿರ್ಮಿಸಲಾದ ಅಣೆಕಟ್ಟುಗಳಾಗಿರುತ್ತವೆ ಇದು ಹೈದರಾಬಾದ್ ನಗರವನ್ನು ದಾಟುವ ಒಂದು ಪ್ರಮುಖ ನದಿಯಾಗಿದ್ದು ವಿಕಾರಾಬಾದಿನ ಅನಂತಪುರ ಬೆಟ್ಟದಿಂದ ಜನ್ಮ ತಾಳಿಕೊಂಡು ಹರಿದು ಹೋಗಿ ಕೊನೆಯದಾಗಿ ಈ ಒಂದು ನದಿಯು ಈ ಆಂಧ್ರ ಪ್ರದೇಶದಲ್ಲಿ ಹೋಗಿ ಸೇರುವಂತಹ ನದಿಯಾಗಿರುತ್ತೆ ಮೂಸಿ ಎಡದಂಡೆ ನೋಡಿ ಒಂದು ದೋಣಿ ಭೀಮಾ ಮೂಸಿ ಚಿಕ್ಕ ನದಿಗಳು ಹಲಿಯ ಎನ್ನುವಂತ ನದಿ ಹರಿಯುತ್ತೆ ಪಲೇರು ಅಕೇರು ಮನೇರು ನೋಡಿ ಹೆಂಗಿದ ನದಿಗಳ ಹೆಸರು ಪಲೇರು ಅಕೇರು ಮೊನೇರು ಮೊನೇರಿಗೆ ಅಕೇರು ಬಂದು ಸೇರುತ್ತೆ ಮತ್ತು ವ್ಯಾರ ಎನ್ನುವಂತ ನದಿ ಸೇರಿ ಕೊನೆಯದಾಗಿ ಕೃಷ್ಣಕ್ಕೆ ಹೋಗಿ ಸೇರುವಂತ ನದಿಗಳು ಈ ಎಲ್ಲಾ ನದಿಗಳು ಎಡದಂಡೆಯ ಉಪನದಿಗಳು ಹೌದಾ ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟರೀಸ್ ಅಂತ ಕರಿತೀವಿ ಅಂಡ್ ನೆಕ್ಸ್ಟ್ ಈಸ್ ದ ರೈಟ್ ಬ್ಯಾಂಕ್ ಟ್ರಿಬ್ಯುಟರಿ ರೈಟ್ ಬ್ಯಾಂಕ್ ಟ್ರಿಬ್ಯುಟರಿಯಲ್ಲಿ ಒಂದೇದು ಬಂದ್ಬಿಟ್ಟು ಯಾವ ನದಿ ನೋಡಿ ಇಲ್ಲಿ ನೋಡಿ ಚಿಕ್ಕ ಚಿಕ್ಕ ನದಿಗಳು ನೋಡ್ಕೊಳ್ಳಿ ಮಹಾರಾಷ್ಟ್ರದಲ್ಲಿ ಕೊಯ್ನಾ ಸೇಮ್ ಪ್ಲೇಸ್ ಸಾತಾರ ಮಹಾಬಲೇಶ್ವರದಲ್ಲೇ ಜನ್ಮ ತಾಳುತ್ತೆ ಸಾತಾರ ಮಹಾಬಲೇಶ್ವರದಲ್ಲೇ ಜನ್ಮ ತಾಳುತ್ತೆ ಪಶ್ಚಿಮ ಘಟ್ಟದಲ್ಲಿ ಜನ್ಮ ತಾಳಿಕೊಂಡು ಹರಿದು ಹೋಗ್ಬೇಕಾದ್ರೆ ಈ ನದಿಗೆ ಅಡ್ಡಲಾಗಿ ಒಂದು ಆಣೆಕಟ್ಟು ಕಟ್ಟಲಾಗಿದೆ ಕೊಯ್ನಾ ಯಾವ ಆಣೆಕಟ್ಟು ಕೊಯ್ನಾ ಹೈಡ್ರೋಲಿಕ್ ವೆರಿ ಫೇಮಸ್ ಕೊಯ್ನಾ ಹೈಡ್ರೋಲಿಕ್ ಎನರ್ಜಿಗೆ ಹೆಸರುವಾಸಿ ಪಡೆದಿರುತ್ತೆ ಕೊಯ್ನಾ ಎನ್ನುವಂತಹ ಅಣೆಕಟ್ಟು ಹತ್ತೊಂಬತ್ ನೂರ ಅರವತ್ತೇಳರಲ್ಲಿ ಈ ನ ಈ ಒಂದು ಆಣೆಕಟ್ಟಿನ ಬಳಿ ಬಹಳ ಅಂತ ಒಂದು ಭೂಕಂಪ ಸಂಭವಿಸಿತು ಕೊಯ್ನಾ ಆಣೆಕಟ್ಟು ಕೊಯ್ನಾ ನದಿಗೆ ಅಡ್ಡಲಾಗಿ ಮಹಾರಾಷ್ಟ್ರದಲ್ಲಿ ನಿರ್ಮಿಸಲಾದ ಒಂದು ಆಣೆಕಟ್ಟು ಆಗಿರುತ್ತೆ ಕೊಯ್ನಾ ನದಿಗೆ ಓಕೆನಾ ಇಲ್ಲಿ ಕೊಯ್ನಾ ಆದ್ಮೇಲೆ ಅದ್ರ ಕೆಳಗಡೆ ವೆರ್ನಾ ಸಾತಾರದಿಂದನೇ ಹೋಗುವಂತ ನದಿಯಾಗಿರುತ್ತೆ ವೆರ್ನಾ ವೆರ್ನಾದ ಕೆಳಗಡೆ ಒಂದು ಪ್ರಮುಖ ನದಿಯಾದಂತಂದ್ರೆ ಪಂಚಗಂಗಾ ನೋಡಿ ವೆರ್ನಾದ ಕೆಳಗಡೆ ಪಂಚಗಂಗಾ ಪಶ್ಚಿಮ ಘಟ್ಟದ ಮೂಲಕ ಹರಿದು ಹೋಗುವಂತ ನದಿಯಾಗಿರುತ್ತೆ ಪಶ್ಚಿಮ ಘಟ್ಟದ ಮೂಲಕ ಹರಿದು ಹೋಗುವ ನದಿಯಾದ ಪಂಚಗಂಗಾ ಎನ್ನುವಂತ ಒಂದು ನದಿ ಅಲ್ಲ ಈ ಕೊಲ್ಲಾಪುರ ಇದೆ ಅಲ್ಲ ಫೇಮಸ್ ಮಹಾಲಕ್ಷ್ಮಿ ಆ ಕೊಲ್ಲಾಪುರದ ಮೂಲಕ ಒಂದು ಹೋಗುವಂತ ನದಿಯಾಗಿರುತ್ತೆ ಪಂಚಗಂಗಾ ಐದು ನದಿಗಳು ಸೇರಿ ಪಂಚಗಂಗಾ ಆಗಿರ್ತವೆ ಕಸರಿ ಕಸರಿ ಆದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಆ ಈ ಯಾವ್ದಪ್ಪ ಅಂದ್ರೆ ತುಳಸಿ ತುಳಸಿ ಆದ್ಮೇಲೆ ಭೋಗವತಿ ಭೋಗವತಿ ಆದ್ಮೇಲೆ ಸರಸ್ವತಿ ಸರಸ್ವತಿ ಆದ್ಮೇಲೆ ಕುಂಬಿ ಹೌದಾ ಕಸರಿ ತುಳಸಿ ಭೋಗವತಿ ತುಳಸಿ ಕುಂಬಿ ಎನ್ನುವಂತಹ ಐದು ನದಿಗಳು ಸೇರಿ ಪಂಚಗಂಗಾ ಅಂತ ಕರೆಸಿಕೊಳ್ಳುತ್ತೆ ಪಂಚಗಂಗಾ ಅಂತ ಕರೆಸಿಕೊಳ್ಳ ಈ ಒಂದು ನದಿ ಹೋಗಿ ಮಹಾರಾಷ್ಟ್ರದಲ್ಲಿಯೇ ಯಾವ ನದಿಯನ್ನ ಸೇರುತ್ತೆ ಅಂದ್ರೆ ಕೃಷ್ಣ ನದಿಯನ್ನ ಸೇರುತ್ತೆ ಇದಾದ್ಮೇಲೆ ಇದ್ರ ಕೆಳಗಡೆ ಬರತಕ್ಕಂಥದ್ದು ದೂದಗಂಗಾ ಕೇಳಿ ದೂದಗಂಗಾ ದೂದಗಂಗಾ ಎನ್ನುವಂತ ನದಿಯು ಇದೇ ಪಶ್ಚಿಮ ಘಟ್ಟದ ಕೊಲ್ಲಾಪುರ ಎಂಬ ಪ್ರದೇಶದ ಬಳಿಯ ಜನ್ಮ ತಾಳಿಕೊಂಡು ಹರಿದು ಹೋಗುವ ನದಿಯಾಗಿರುತ್ತೆ ಈ ಒಂದು ದೂದಗಂಗಾ ಎನ್ನುವಂತ ನದಿ ಹರಿದು ಹೋಗಬೇಕಾದ್ರೆ ಈ ದೂದಗಂಗಾ ಎನ್ನುವ ನದಿಗೆ ಅಡ್ಡಲಾಗಿ ಒಂದು ಆಣೆ ಕಟ್ಟಿದೆ ಕಾಳಮ್ಮವಾಡಿ ಕಾಳಮ್ಮವಾಡಿ ಎನ್ನುವಂತಹ ಅಣೆಕಟ್ಟು ದೂದಗಂಗಾ ನದಿಗೆ ಅಡ್ಡಲಾಗಿ ಒಂದು ನಿರ್ಮಿಸಲಾದ ಅಣೆಕಟ್ಟು ಈ ದೂದಗಂಗಾ ಎನ್ನುವಂತಹ ನದಿಯು ಮಹಾರಾಷ್ಟ್ರದಲ್ಲಿ ಕರ್ನಾಟಕದಲ್ಲಿ ಹರಿದು ಕೊನೆಯದಾಗಿ ಮಹಾರಾಷ್ಟ್ರದಲ್ಲಿ ಹೋಗಿ ಈ ಒಂದು ನದಿ ಯಾವ ನದಿಯನ್ನು ಸೇರುತ್ತೆ ಅಂತಂದ್ರೆ ಕೃಷ್ಣ ನದಿಯನ್ನು ಸೇರುವಂತಹ ಒಂದು ನದಿಯಾಗಿರುತ್ತೆ ದೂದಗಂಗಾ ಕೊಯ್ನಾ ಪಂಚಗಂಗಾ ದೂದಗಂಗಾ ಮಹಾರಾಷ್ಟ್ರದಲ್ಲಿ ಹರಿಯುವ ಕೃಷ್ಣ ನದಿಯ ಉಪನದಿಗಳಾಗಿರ್ತವೆ ಹೌದಾ ಎಸ್ ಇಲ್ಲಿ ಮಹಾರಾಷ್ಟ್ರದಲ್ಲಿರುವ ನಡೆಯುವ ಕೃಷ್ಣದೇವಿ ಉಪನದಿಗಳಾಗಿರ್ತವೆ ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಕರ್ನಾಟಕದಲ್ಲಿ ವೆರಿ 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 ಇಂಪಾರ್ಟೆಂಟ್ ರಿವರ್ ಘಟಪ್ರಭಾ ಕೇಳಿ ಹುಟ್ಟೋದು ಮಹಾರಾಷ್ಟ್ರದಲ್ಲಿಯೇ ಮಹಾರಾಷ್ಟ್ರ ಮಹಾರಾಷ್ಟ್ರದಲ್ಲಿ ಎಲ್ಲಿ ಜನ್ಮ ತಾಳುತ್ತೆ ಘಟಪ್ರಭಾ ನದಿ ಅಂತಂದ್ರೆ ಈ ರತ್ನಗಿರಿ ಎನ್ನುವಂತ ಬೆಟ್ಟ ಬರುತ್ತೆ ಜಿಲ್ಲೆನೂ ಹೌದು ರತ್ನಗಿರಿ ಆ ರತ್ನಗಿರಿ ಬೆಟ್ಟದಲ್ಲಿ ಅಂಬೋಲಿ ಘಾಟ್ ಅಂತ ಪ್ಲೇಸ್ ಇದೆ ಮಹಾರಾಷ್ಟ್ರ ಇದು ಗೋವಾ ನೋಡಿ ಇದನ್ನೇನು ಈ ಹೆಲಿ ಕಟ್ಸ್ಕೋಬೇಡಿ ಇಲ್ಲಿ ಮಹಾರಾಷ್ಟ್ರ ನೋಡಿ ಇಲ್ಲಿ ಇಲ್ಲಿ ಜನ್ಮ ತಾಳ್ತಾ ಇದೆ ರತ್ನಗಿರಿ ಬೆಟ್ಟದ ಅಂಬೋಲಿ ಘಾಟ್ ಎಂಬಲ್ಲಿ ಜನ್ಮ ತಾಳುವ ಒಂದು ನದಿಯಾಗಿರುತ್ತೆ ಘಟಪ್ರಭಾ ನಂತರ ಕರ್ನಾಟಕದ ಬೆಳಗಾವಿಯನ್ನು ಪ್ರವೇಶ ಮಾಡುತ್ತೆ ಕರ್ನಾಟಕದ ಬೆಳಗಾವಿಯನ್ನು ಯಾವಾಗ ಪ್ರವೇಶ ಮಾಡುತ್ತೆ ಘಟಪ್ರಭಾ ಎನ್ನುವಂತ ನದಿ ಇದಕ್ಕೆ ಎರಡು ಉಪನದಿಗಳು ಬಂದು ಸೇರ್ತವೆ ಒಂದು ಹಿರಣ್ಯ ಕೇಶಿ ಇನ್ನೊಂದು ಮಾರ್ಕಂಡೇಯ ಹಿರಣ್ಯ ಕೇಶಿ ಮತ್ತು ಮಾರ್ಕಂಡೇಯ ಎನ್ನುವಂತಹ ಎರಡು ಉಪನದಿಗಳು ಬಂದು ಸೇರ್ತವೆ ಘಟಪ್ರಭಾ ನದಿಗೆ ಅಡ್ಡಲಾಗಿ ಇವು ಬೆಳಗಾವಿಯಲ್ಲೇ ಹರಿಯುವಂತಹ ಒಂದು ನದಿಗಳಾಗಿವೆ ಇಲ್ಲಿ ಕೇಳಿ ಇಲ್ಲಿ ಮಾರ್ಕಂಡೆ ಎನ್ನುವಂತ ಒಂದು ನದಿ ಏನಿದೆ ಅಲ್ಲ ಈ ಮಾರ್ಕಂಡೆ ಎನ್ನುವಂತ ನದಿಗೆ ಅಡ್ಡಲಾಗಿ ಒಂದು ಜಲಪಾತ ಸೃಷ್ಟಿಯಾಗಿದೆ ಮಾರ್ಕಂಡೆ ನದಿಗೆ ಅಡ್ಡಲಾಗಿ ಸೃಷ್ಟಿಯಾದ ಆ ಜಲಪಾತದ ಹೆಸರು ಏನು ಅಂತಂದ್ರೆ ಗೊಡ್ಡ ಚೆನ್ನಮಲಕಿ ಗೊಡಚನ ಮಲಕಿ ಎನ್ನುವಂತಹ ಒಂದು ಜಲಪಾತ ಮಾರ್ಕಂಡೆ ನದಿಗೆ ಅಡ್ಡಲಾಗಿ ಬೆಳಗಾವಿಯಲ್ಲಿ ಪಶ್ಚಿಮ ಘಟ್ಟದಲ್ಲಿ ಕಂಡು ಒಂದು ಜಲಪಾತವಾಗಿರುತ್ತೆ ಓಕೆನಾ ಹೀಗೆ ಈ ಒಂದು ನದಿ ಹರಿದು ಹೋಗಬೇಕಾದ್ರೆ ಮಾರ್ಕಂಡೆಯ ಈ ಘಟಪ್ರಭಾ ನದಿಗೆ ಸಂಧಿಸುತ್ತೆ ಮತ್ತೆ ಮುಂದೆ ಗೋಕಾಕ್ ಜಲಪಾತ ಅಂತಂದೇಳಿ ಘಟಪ್ರಭಾ ನದಿಗೆ ಅಡ್ಡಲಾಗಿರ್ತಕ್ಕಂಥ ಇನ್ನೊಂದು ಜಲಪಾತವಾಗಿದೆ ಗೋಕಾಕ್ ಗೋಕಾಕ್ ಎನ್ನುವಂತಹ ಜಲಪಾತ ಘಟಪ್ರಭಾ ನದಿಗೆ ಅಡ್ಡಲಾಗಿ ಬೆಳಗಾವಿಯ ಗೋಕಾಕ್ ನಲ್ಲಿ ಕಂಡು ಒಂದು ಜಲಪಾತವಾಗಿದ್ದು ಇದು ಕರ್ನಾಟಕದ ನಯಾಗರ ಎಂದು ಕರೆಸಿಕೊಳ್ಳುತ್ತೆ ಭಾರತದ ನಯಾಗರ ಚಿತ್ರಕೂಟ ಇಂದ್ರಾವತಿ ನದಿಗೆ ಅಡ್ಡಲಾಗಿ ಅದು ಗೋದಾವರಿಯ ಉಪನದಿ ಮೂಲತಃ ನಯಾಗರ ಇರೋದು ಅಮೆರಿಕಾದಲ್ಲಿ ಸೆಂಟ್ ಲಾರೆನ್ಸ್ ಎನ್ನುವಂತಹ ನದಿಗೆ ಕಂಡು ಬರುತ್ತೆ ಓಕೆ ಕರ್ನಾಟಕದ ನಯಾಗರ ಯಾವುದು ಅಂತಂದ್ರೆ ಈ ಗೋಕಾಕ್ ಜಲಪಾತ ಘಟಪ್ರಭಾ ನದಿಗೆ ಅಡ್ಡಲಾಗಿ ಬೆಳಗಾವಿಯಲ್ಲಿ ಇದೆ ಓಕೆನಾ ಇಲ್ಲಿ ಮೇಲ್ಗಡೆ ಹಿರಣ್ಯ ಕೇಶಿ ಎನ್ನುವಂತ ನದಿ ಕೆಳಗಡೆ ಮಾರ್ಕಂಡೆ ಎನ್ನುವಂತ ನದಿ ಎರಡು ನದಿಗಳು ಸಂಧಿಸ್ತಾ ಇದ್ದಾವೆ ಆ ಎರಡು ನದಿಗಳ ನಡುವೆ ಈ ನದಿಗೆ ಒಂದು ಆಣೆಕಟ್ಟು ಇದೆ ಎರಡು ನದಿ ಇಲ್ಲಿದೆ ನೋಡಿ ಎರಡು ನದಿಗಳ ನಡುವೆ ಈ ನದಿಗೆ ಇರ್ತಕ್ಕಂತ ಒಂದು ಆಣೆಕಟ್ಟು ಯಾವ ಆಣೆಕಟ್ಟು ಅಂದ್ರೆ ಇಲ್ಲಿ ಬರಿತೀನಿ ನೋಡಿ ಯಾವ ಆಣೆಕಟ್ಟು ಅಂದ್ರೆ ಹಾ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕು ಹಿಡಕಲ್ ಎನ್ನುವಂತ ಪ್ರದೇಶದ ಬಳಿ ನಿರ್ಮಿಸಲಾದ ರಾಜ ಲಕ್ಕಮನಗೌಡ ಆಣೆಕಟ್ಟು ಬೆಳಗಾವಿ ಜಿಲ್ಲೆ ಉಕ್ಕೇರಿ ತಾಲೂಕು ಹಿಡಕಲ್ ಎಂಬ ಪ್ರದೇಶದ ಬಳಿ ನಿರ್ಮಿಸಲಾದ ರಾಜ ಲಕ್ಕಮನಗೌಡ ಆಣೆಕಟ್ಟು ರಾಜ ಲಕ್ಕಮನಗೌಡ ಹಿಡಕಲ್ ಜಲಾಶಯ ಅಂತ ಕರೀತಾರೆ ಹೌದಾ ಯಾ ನದಿಗೆ ಅಡ್ಡಲಾಗಿ ಘಟಪ್ರಭಾ ನದಿಗೆ ಅಡ್ಡಲಾಗಿ ನಿರ್ಮಿಸಲಾದ ಒಂದು ಆಣೆಕಟ್ಟು ಆಗಿರುತ್ತೆ ಎಸ್ ಕೊನೆಯದಾಗಿ ಘಟಪ್ರಭಾ ನದಿ ಹೋಗಿ ಎಲ್ಲಿ ಸೇರುತ್ತೆ ಅಂತಂದ್ರೆ ಈ ವಿಜಯಪುರ ಬಾಗಲಕೋಟೆ ಗಡಿ ಡ್ಯಾಮ್ ಇರೋದು ವಿಜಯಪುರದಲ್ಲಿ ಅದರ ಹಿನ್ನೀರ್ ಇರೋದು ಬಾಗಲಕೋಟೆಯಲ್ಲಿ ಅದೇ ಯಾವ ಅಣೆಕಟ್ಟು ಅಂದ್ರೆ ಎಲ್ ಬಿ ಎಸ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಆಣೆಕಟ್ಟಿನ ಹಿನ್ನೀರಿಗೆ ಹೋಗಿ ಬಾಗಲಕೋಟೆಯಲ್ಲಿ ಸೇರುತ್ತೆ ವಿಜಯಪುರದ ಆಣೆಕಟ್ಟು ಮುಂದಿದೆ ಹಿನ್ನೀರೆಲ್ಲ ಬಾಗಲಕೋಟೆಗೆ ಹೋಗುತ್ತೆ ಅಲ್ಲಿ ಹೋಗಿ ಸೇರುವಂತಹ ಒಂದು ನದಿಯಾಗಿದೆ ಆ ಎಲ್ ಬಿ ಎಸ್ ಆಣೆಕಟ್ಟು ಹಿನ್ನೀರಿಗೆ ಹೋಗಿ ಸೇರುವ ನದಿ ಯಾವುದಂದ್ರೆ ಘಟಪ್ರಭಾ ಘಟಪ್ರಭದ ಕೆಳಗಡೆ ಮಲಪ್ರಭಾ ಕೇಳಿ ಇಂಪಾರ್ಟೆಂಟ್ ಮಲ್ಲಪ್ರಭನು ಈ ಮಲಪ್ರಭಾ ನದಿಯ ಉಗಮ ಸ್ಥಾನ ಯಾವ್ದಾಗಿರುತ್ತೆ ಅಂತಂದ್ರೆ ಕೇಳಿ ಇಲ್ಲಿ ನೋಡಿ ಮಲಪ್ರಭಾ ನದಿಯ ಉಗಮ ಸ್ಥಾನ ಯಾವ್ದಾಗಿರುತ್ತೆ ಅಂತಂದ್ರೆ ನೋಡಿ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕು ಕನಕುಂಬಿ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕು ಕನಕುಂಬಿ ಈ ಕನಕುಂಬಿ ಹೌದಾ ಖಾನಾಪುರ ತಾಲೂಕು ಕನಕುಂಬಿಯಲ್ಲಿ ಹುಟ್ಟೋದು ಮಲಪ್ರಭಾ ಇದೇ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕು ಭೀಮಗಡದಲ್ಲಿ ಹುಟ್ಟೋದು ಆ ಯಾವ್ದಪ್ಪ ಅಂತಂದ್ರೆ ಮಾಂಡೋವಿ ಈ ಕಡೆ ಗೋವಾದಾಗ ಹರಿದೋಗುತ್ತೆ ಆ ಅದು ಪೂರ್ವ ಕರೀತಿ ಇದು ಪಶ್ಚಿಮಕ್ಕೆ ಬಂದ್ಬಿಡುತ್ತೆ ಅದೇ ಬೆಳಗಾವಿ ಕಾನಾಪುರ್ ಇದು ಕನಕುಂಬಿ ಅದು ಭೀಮಗಢ್ ನೋಡೋಣ ಅದನ್ನ ಆಮೇಲೆ ಇಲ್ಲಿ ಮಲಪ್ರಭಾ ಎನ್ನುವಂತಹ ನದಿಯು ಬೆಳಗಾವಿ ಜಿಲ್ಲೆ ಕಾನಾಪುರ ತಾಲೂಕು ಕನಕುಂಬಿಯಲ್ಲಿ ಜನ್ಮ ತಾಳಿಕೊಂಡು ಹರಿದು ಬರಬೇಕಾದ್ರೆ ಈ ನದಿಗೆ ಅಡ್ಡಲಾಗಿ ಒಂದು ಅಣೆಕಟ್ಟು ನಿರ್ಮಿಸಲಾಗಿದೆ ಈ ನದಿಗೆ ಅಡ್ಡಲಾಗಿ ಒಂದು ಅಣೆಕಟ್ಟು ನಿರ್ಮಿಸಲಾಗಿದೆ ನೋಡಿ ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕು ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕು ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕು ಸವದತ್ತಿ ತಾಲೂಕಿನ ತೀರ್ಥ ಎಂಬ ಪ್ರದೇಶದ ಬಳಿ ರೇಣುಕಾ ಜಲಾಶಯ ನವಿಲು ತೀರ್ಥ ಜಲಾಶಯ ಅಂತಾನೂ ಕರೀತಾರೆ ರೇಣುಕಾ ಜಲಾಶಯ ರೇಣುಕಾ ಜಲಾಶಯವನ್ನು ನಿರ್ಮಿಸಲಾಗಿದೆ ಈ ರೇಣುಕಾ ಜಲಾಶಯವನ್ನು ಸಾಗರ ಅಂತಾನೂ ಸಹ ಕರೀತಾರೆ ಇಂದಿರಾ ಸಾಗರ್ ಅಂತನೂ ಸಹ ಕರೀತಾರೆ ಒನ್ ಆಫ್ ದ ಪ್ರಮುಖ ಪುಣ್ಯಕ್ಷೇತ್ರ ಆಗಿರುತ್ತೆ ಕರ್ನಾಟಕದಲ್ಲಿ ರೇಣುಕಾ ತಾಯಿ ಯಲ್ಲಂಬರ್ ಅವರು ಕಂಡು ಒಂದು ಪ್ರಮುಖ ಪುಣ್ಯಕ್ಷೇತ್ರ ಎಸ್ ಇರ್ಲಿ ಈ ಮಲ್ಲಪ್ರಭಾ ನದಿ ಹೀಗೆ ಹರಿದು ಹೋಗ್ಬೇಕಾದ್ರೆ ಇದು ಪ್ರಮುಖ ಐತಿಹಾಸಿಕ ಪ್ಲೇಸ್ಗಳನ್ನ ದಾಟುತ್ತೆ ಬದಾಮಿ ಐಹೊಳೆ ಪಟ್ಟದ ದಾಟುತ್ತೆ ಬದಾಮಿ ಐಹೊಳೆ ಪಟ್ಟದ ಕಲ್ಲು ಬದಾಮಿ ಐಹೊಳೆ ಮತ್ತು ಪಟ್ಟದ ಕಲ್ಲು ಬದಾಮಿ ಹೈವಳೆ ಪಟದ ಕಲ್ಲನ್ನು ದಾಟುವಂತ ಒಂದು ನದಿಯಾಗಿದ್ದು ಐತಿಹಾಸಿಕ ಪ್ಲೇಸ್ಗಳನ್ನ ಬದಾಮಿ ಬಂದ್ಬಿಟ್ಟು ಇದು ಯಾರ ರಾಜಧಾನಿ ಆಗಿರುತ್ತೆ ಬದಾಮಿ ಚಾಲುಕ್ಯರ ರಾಜಧಾನಿ ಆಗಿರುತ್ತೆ ಹೌದಾ ಕೊನೆಯದಾಗಿ ಈ ಒಂದು ನದಿ ಹೋಗಿ ಎಲ್ಲಿ ಸೇರುತ್ತೆ ಅಂತಂದ್ರೆ ಇದೊಂದು ಪ್ರಮುಖ ಪುಣ್ಯಕ್ಷೇತ್ರ ಬಸವಣ್ಣನವರ ಆಯ್ಕೆಯಾದ ಪ್ಲೇಸು ವಿಶ್ವಗುರು ಅಂತ ಕರೆಸಿಕೊಳ್ಳುವ ಪ್ರಖ್ಯಾತ ವ್ಯಕ್ತಿಗಳಾದ ಬಸವಣ್ಣನವರ ಆಗಿದ್ದು ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದ ಇವರು ಕೂಡಲ ಸಂಗಮದಲ್ಲಿ ಆಗ್ತಾರೆ ಕೂಡಲ ಸಂಗಮ ಎನ್ನುವಂತ ಪ್ಲೇಸಿನ ಬಳಿ ಹೋಗಿ ಈ ಒಂದು ನದಿ ಸೇರುತ್ತೆ ಯಾವ ನದಿ ಅಂತಂದ್ರೆ ಮಲಪ್ರಭಾ ನೋಡಿ ಮಲಪ್ರಭಾ ನದಿಗೂ ಹಲವಾರು ಉಪನದಿಗಳಿದಾವೆ ಈ ಮಲಪ್ರಭಾ ಎನ್ನುವಂತ ನದಿ ಇಲ್ಲಿ ಘಟಪ್ರಭಾ ನದಿಗೆ ಬಂದ್ರೆ ಹಿರಣ್ಯಕೇಶಿ ಮತ್ತು ಮಾರ್ಕಂಡೇಯ ಈ ಮಲಪ್ರಭಾ ನದಿಗೆ ಬೆಣ್ಣೆಹಳ್ಳಿ ಹಿರೇಹಳ್ಳಿ ತುಪ್ಪರಹಳ್ಳಿ ಎನ್ನುವಂಥ ಮೂರು ಚಿಕ್ಕ ನದಿಗಳಿದಾವೆ ಬೆಣ್ಣೆಹಳ್ಳಿ ಇರೆಹಳ್ಳಿ ತುಪ್ಪರಹಳ್ಳಿ ಎನ್ನುವಂಥ ಮೂರು ಉಪನದಿಗಳಿದಾವೆ ಗೊತ್ತಿರ್ಲಿ ಮೂರು ಉಪನದಿ ಇದ್ದಾವೆ ಮಲಪ್ರಭಾ ಅಂತಂದೇಳಿ ಎಸ್ ಮಲಪ್ರಭಾ ಆದ್ಮೇಲೆ ನೆಕ್ಸ್ಟ್ ಬರ್ತಕ್ಕಂತ ಬಹಳ ಇಂಪಾರ್ಟೆಂಟ್ ನದಿ ಅದಂದ್ರೆ ತುಂಗಭದ್ರ ವೆರಿ ಇಂಪಾರ್ಟೆಂಟ್ ಕೇಳಿ ತುಂಗಭದ್ರ ತುಂಗಭದ್ರಾ ಎನ್ನುವಂತ ಒಂದು ನದಿ ವಿಶೇಷ ಅಂದ್ರೆ ಇದು ತುಂಗಭದ್ರ ಎನ್ನುವ ನದಿ ಏನಿದೆ ಅಲ್ಲ ಈ ತುಂಗಭದ್ರಾ ನದಿ ಅತಿ ದೊಡ್ಡ ನದಿ ಯಾವುದರ ಕೃಷ್ಣದ ಅತಿ ದೊಡ್ಡ ನದಿ ಅತಿ ಉದ್ದ ಬಂದ್ರೆ ಭೀಮ ಅತಿ ದೊಡ್ಡ ನದಿ ಬಂದ್ರೆ ತುಂಗಭದ್ರಾ ಅತಿ ದೊಡ್ಡ ನದಿ ಅಂತ ಕರೆಸಿಕೊಳ್ಳುತ್ತೆ ಯಾವ ನದಿ ತುಂಗಭದ್ರಾ ಅತಿ ದೊಡ್ಡ ನದಿ ಅಂತ ಕರೆಸಿಕೊಳ್ಳುವ ತುಂಗಭದ್ರ ಎನ್ನುವಂತ ಒಂದು ನದಿಯ ಉಗಮ ಸ್ಥಾನ ಯಾವ್ದಾಗಿರುತ್ತೆ ಅಂತಂದ್ರೆ ಈ ಪಶ್ಚಿಮ ಘಟ್ಟದಲ್ಲಿ ಎರಡು ಶಾಖೆಗಳಿಂದ ಬರುತ್ತೆ ಎರಡು ಶಾಖೆಗಳು ಅಂತ ಬಂದಾಗ ಒಂದು ತುಂಗ ಇನ್ನೊಂದು ಭದ್ರ ನೋಡಿ ಪಶ್ಚಿಮ ಘಟ್ಟ ಎರಡು ಬರೋದು ಗಂಗಮೂಲ ಮೂಲ ಎರಡು ಬರೋದು ಗಂಗಮೂಲ ಮೂಲ ಗಂಗಮೂಲ ಗ ಮೂಲದಿಂದನೇ ಬರುತ್ತೆ ತುಂಗ ಎನ್ನುವಂತ ಒಂದು ನದಿಯು ಈ ಚಿಕ್ಕಮಗಳೂರಿನಿಂದ ಬರುತ್ತೆ ಭದ್ರಾ ಎನ್ನುವಂತ ನದಿಯು ಚಿಕ್ಕಮಗಳೂರು ಎರಡು ಚಿಕ್ಕಮಗಳೂರಿನಿಂದನೇ ಬರುತ್ತೆ ಎರಡು ಚಿಕ್ಕಮಗಳೂರಿನಿಂದನೇ ಬರುತ್ತೆ ಈ ತುಂಗಾ ಎನ್ನುವಂತಹ ಒಂದು ನದಿಯು ವರಾಹ ಪರ್ವತ ಎನ್ನುವಂತಹ ಪ್ರದೇಶದಿಂದ ಬರುತ್ತೆ ವರಾಹ ಪರ್ವತ ವರಾಹ ಪರ್ವತ ಪಶ್ಚಿಮ ಘಟ್ಟ ಭದ್ರಾ ಎನ್ನುವಂಥ ನದಿಯು ಚಿಕ್ಕಮಗಳೂರಿನ ಗಂಗ ಬರುತ್ತೆ ಇದು ಕುದುರೆ ಮುಖದಿಂದ ಹೋಗುತ್ತೆ ಕುದುರೆ ಮುಖ ಕುದುರೆಮುಖ ಅದು ವರಾಹ ಪರ್ವತ ಇದು ಕುದುರೆ ಮುಖ ಎರಡು ಪ್ರಮುಖ ಪರ್ವತಗಳು ಚಿಕ್ಕಮಗಳೂರಿನಲ್ಲಿ ಕಂಡು ಬರ್ತಕ್ಕಂಥದ್ದು ಗಂಗಾ ಮೂಲ ಪಶ್ಚಿಮ ಘಟ್ಟದಿಂದಲೇ ಹರಿದೋಗುತ್ತೆ ಈ ತುಂಗಾ ನದಿ ಹರಿದು ಹೋಗ್ಬೇಕಾದ್ರೆ ಭದ್ರಾ ನದಿ ಹರಿದು ಹೋಗ್ಬೇಕಾದ್ರೆ ಈ ತುಂಗಾ ನದಿಯಲ್ಲಿ ಹರಿದು ಹೋಗ್ತಾ ಇದೆ ಅಲ್ಲ ಈ ತುಂಗಾ ನದಿಗೆ ಅಡ್ಡಲಾಗಿ ಒಂದು ಅಣೆಕಟ್ಟಿದೆ ಶಿವಮೊಗ್ಗದ ಗಾಜನೂರಿನಲ್ಲಿ ಇರ್ತಕ್ಕಂತಹ ಅಣೆಕಟ್ಟು ಶಿವಮೊಗ್ಗದ ಗಾಜನೂರಲ್ಲಿ ಇರ್ತಕ್ಕಂಥ ಅಣೆಕಟ್ಟು ಯಾವ ಅಣೆಕಟ್ಟು ಅಂತಂದ್ರೆ ತುಂಗಾ ಆಣೆಕಟ್ಟು ಗಾಜನೂರಲ್ಲಿ ಇದೆ ಭದ್ರಾ ನದಿಗೆ ಒಂದು ಅಣೆಕಟ್ಟು ಇದೆ ಇದು ಚಿಕ್ಕಮಗಳೂರಿನ ತರೀಕೆರಿಯಲ್ಲಿ ಅಣೆಕಟ್ಟು ತರೀಕೆರೆ ತರೀಕೆರೆಯಲ್ಲಿ ಇರ್ತಕ್ಕಂಥ ಅಣೆಕಟ್ಟು ಲಕ್ಕವಳ್ಳಿ 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 ಭದ್ರಾ ನದಿಗೆ ಲಕ್ಕವಳ್ಳಿ ಎನ್ನುವಂತಹ ಅಣೆಕಟ್ಟು ತರೀಕೆರೆ ತುಂಗಾ ನದಿಗೆ ಶಿವಮೊಗ್ಗದಲ್ಲಿ ತುಂಗಾ ಅಣೆಕಟ್ಟು ಗಾಜನೂರು ಎಸ್ ಇರ್ಲಿ ಈ ತುಂಗಾ ನದಿ ಹರಿದು ಹೋಗ್ತಾ ಇದೆಯಲ್ಲ ಈ ತುಂಗಾ ನದಿ ದಡದ ಮೇಲೆ ಶಂಕರಾಚಾರ್ಯರು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಇನ್ನೊಂದು ಪ್ರಮುಖ ಪೀಠ ದಕ್ಷಿಣದಲ್ಲಿ ಬರ್ತಕ್ಕಂಥ ಪೀಠ ಶೃಂಗೇರಿ ಶಾರದಾಂಬಾ ಪೀಠ ಅಂತಂದೇಳಿ ಚಿಕ್ಕಮಗಳೂರಲ್ಲಿ ಬರುತ್ತೆ ಶೃಂಗೇರಿ ಶಾರದಾಂಬಾ ಪೀಠ ತುಂಗಾ ನದಿಯ ದಡದ ಮೇಲೆ ಇದೆ ಪುಣ್ಯಕ್ಷೇತ್ರ ಭದ್ರ ನದಿ ಹರಿದು ಹೋಗ್ತಾ ಇದೆ ಅಲ್ಲ ಚಿಕ್ಕ ಇದೇ ಚಿಕ್ಕಮಗಳೂರಿನಲ್ಲಿ ಭದ್ರಾ ನದಿಯಕ್ಕೆ ಸಮೀಪಿರ್ತಕ್ಕಂಥ ಇನ್ನೊಂದು ಪ್ರಮುಖ ಪುಣ್ಯಕ್ಷೇತ್ರ ಹೊರನಾಡು ಅನ್ನಪೂರ್ಣೇಶ್ವರಿ ಬರುತ್ತೆ ಭದ್ರಾ ನದಿ ತುಂಗಾ ನದಿ ಮೇಲೆ ಬಂದ್ರೆ ಶಾರದಾ ಭದ್ರ ನದಿ ಮೇಲೆ ಬಂದ್ರೆ ಅನ್ನಪೂರ್ಣೇಶ್ವರಿ ಎಷ್ಟು ಪ್ರಮುಖ ಪುಣ್ಯಕ್ಷೇತ್ರಗಳು ಪವಿತ್ರವಾದ ಸ್ಥಳಗಳು ಎಸ್ ಇರ್ಲಿ ತುಂಗಾ ಮತ್ತು ಭದ್ರಾ ಎರಡು ನದಿಗಳು ಹರಿದು ಕೊನೆಯದಾಗಿ ಹೋಗಿ ಎಲ್ಲಿ ಸಂಧಿಸ್ತವೆ ಅಂತಂದ್ರೆ ಕೂಡಲಿ ಶಿವಮೊಗ್ಗದ ಕೂಡಲಿ ಶಿವಮೊಗ್ಗದ ಕೂಡಲಿ ಎಂಬ ಪ್ಲೇಸ್ ಅಲ್ಲಿ ಹೋಗಿ ಸಂಧಿಸಿದ ಮೇಲೆ ಇದು ತುಂಗಭದ್ರಾ ಅಂತ ಕರೆಸಿಕೊಳ್ಳುತ್ತೆ ಏನ್ ಕರೆಸಿಕೊಳ್ತಾ ಇದೆ ತುಂಗಭದ್ರಾ ಹೌದಾ ಎಸ್ ತುಂಗಭದ್ರ ಅಂತ ಕರೆಸಿಕೊಳ್ತಾ ಇದೆ ತುಂಗಭದ್ರಾ ಅಂತ ಕರೆಸಿಕೊಂಡು ಹರಿದು ಹೋಗ್ಬೇಕಾದ್ರೆ ಈ ಒಂದು ತುಂಗಭದ್ರಾ ನದಿಗೆ ಅಡ್ಡಲಾಗಿ ಹೊಸಪೇಟೆ ವಿಜಯನಗರ ಜಿಲ್ಲೆ ಹೊಸಪೇಟೆ ಮಲ್ಲಾಪುರದ ಬಳಿ ತುಂಗಭದ್ರಾ ಅಣೆಕಟ್ಟು ಟಿಬಿ ಡ್ಯಾಮ್ ಅನ್ನು ಕಟ್ಟಲಾಗಿದೆ ತುಂಗಭದ್ರಾ ಎನ್ನುವಂತಹ ಅಣೆಕಟ್ಟು ನಿರ್ಮಿಸಲಾಗಿದೆ ಜಲವಿದ್ಯುತ್ ಉತ್ಪಾದನೆಗೆ ತುಂಬಾ ಹೆಸರುವಾಸಿ ಕರ್ನಾಟಕದ ಅತಿ ದೊಡ್ಡ ಅಣೆಕಟ್ಟು ಕರ್ನಾಟಕದ ಅತಿ ದೊಡ್ಡ ಅಣೆಕಟ್ಟು ಈ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಜಂಟಿ ಯೋಜನೆ ಆಗಿರುತ್ತೆ ಆಂಧ್ರ ಪ್ರದೇಶ ಕರ್ನಾಟಕದ ಜಂಟಿ ಯೋಜನೆ ಇದು ಸ್ವತಂತ್ರದ ಪೂರ್ವದಲ್ಲಿನೇ ನಿರ್ಮಿಸಲಾದಂತ ಒಂದು ಆಣೆಕಟ್ಟು ಅಂದಿನ ಒಪ್ಪಂದದಲ್ಲಿ ನಿರ್ಮಿಸಲಾಗಿತ್ತು ಇದು ತಿರುಮಲ ಅಯ್ಯಂಗರ್ ಎನ್ನುವಂತಹ ಒಬ್ಬ ಇಂಜಿನಿಯರ್ ಅವರು ನಿರ್ಮಿಸಿದ ಒಂದು ಆಣೆಕಟ್ಟಾಗಿರುತ್ತೆ ತುಂಗಭದ್ರ ಆಣೆಕಟ್ಟು ಇದರ ಹಿನ್ನೀರಿಗೆ ಪಂಪಸಾಗರ ಅಂತ ಕರೀತಾರೆ ಏನ್ ಕರೀತಾರೆ ಪಂಪಸಾಗರ ಅಂತ ಕರೀತಾರೆ ಎಸ್ ಇರ್ಲಿ ಈ ನದಿ ದಡದ ಮೇಲೆ ವಿಶೇಷವಾಗಿ ಹಂಪಿ ಕಂಡು ಬರುತ್ತೆ ಹಂಪಿ ಹಂಪಿ ಯಾರ ರಾಜಧಾನಿ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಪ್ರಥಮ ರಾಜಧಾನಿ ಆನೆಗುಂದಿ ದ್ವಿತೀಯ ರಾಜಧಾನಿ ಹಂಪಿ ಇದು ತುಂಗಭದ್ರಾ ನದಿಯ ದಡದ ಮೇಲೆ ಕಂಡುಬರು ತಕ್ಕಂತ ಒಂದು ರಾಜಧಾನಿ ಆಗಿರುತ್ತೆ ಓಕೆ ಇರ್ಲಿ ನಂತರ ಈ ಒಂದು ತುಂಗಭದ್ರಾ ನದಿಯು ಆಂಧ್ರ ಪ್ರದೇಶವನ್ನು ಪ್ರವೇಶಿಸಿ ಆಂಧ್ರ ಪ್ರದೇಶ ಪ್ರವೇಶಿದ ನಂತರ ಕರ್ನೂಲ್ ಬಳಿ ಎಲ್ಲಿ ಕರ್ನೂಲ್ ಕರ್ನೂಲ್ ಬಳಿ ಬಂದು ಇದು ಕೃಷ್ಣ ನದಿಯನ್ನ ಸೇರುತ್ತೆ ನೋಡಿ ತುಂಗಭದ್ರ ವಿಶೇಷ ಏನಂದ್ರೆ ಈ ಕೃಷ್ಣ ನದಿಯ ದೊಡ್ಡ ಉಪನದಿ ಅತಿ ಉದ್ದ ಬಂದ್ರೆ ಭೀಮ ಅತಿ ದೊಡ್ಡ ಉಪನದಿ ಏಷ್ಯಾ ಖಂಡದಲ್ಲಿ ಈಶಾನ್ಯಾಭಿಮುಖವಾಗಿರಿಯುವ ಏಕೈಕ ನದಿ ಅಂತ ಸಹ ಕರೀತಾರೆ ಆಮೇಲೆ ವಿಶೇಷ ಅಂದ್ರೆ ಕರ್ನಾಟಕದ ಅತಿ ದೊಡ್ಡ ಒಳನಾಡು ಜಲ ಸಾರಿಗೆಯನ್ನು ಹೊಂದಿರತಕ್ಕಂಥ ನದಿ ಕರ್ನಾಟಕದ ಅತಿ ದೊಡ್ಡ ಒಳನಾಡು ಸಾರಿಗೆಯನ್ನು ಹೊಂದಿರತಕ್ಕಂಥ ನದಿ ಯಾವುದು ತುಂಗಭದ್ರ ಇರ್ಲಿ ತುಂಗಭದ್ರ ದಡದ ಮೇಲೆ ಇಲ್ಲಿ ಆಂಧ್ರ ಪ್ರದೇಶದಾಗ ಒಂದು ಪ್ರಮುಖ ಪ್ರಮುಖ ಪುಣ್ಯಕ್ಷೇತ್ರ ಇದೆ ಯಾವುದು ಅಂದ್ರೆ ಮಂತ್ರಾಲಯ ಮಂತ್ರಾಲಯ ಎನ್ನುವ ಒಂದು ಪ್ರಮುಖ ಪುಣ್ಯಕ್ಷೇತ್ರ ಬರುತ್ತೆ ರಾಘವೇಂದ್ರ ಸ್ವಾಮೀಜಿಯವರು ಯತಿರಾಯರು ಆ ಮಂತ್ರಾಲಯ ಕಂಡು ಬರ್ತಕ್ಕಂಥದ್ದು ತುಂಗಭದ್ರಾ ನದಿ ದಡದ ಮೇಲೆ ಇದೆ ಓಕೆ ಹಾಗಾದ್ರೆ ಕೃಷ್ಣದ ಉಪನದಿ ತುಂಗಭದ್ರ ತುಂಗಭದ್ರದ ಉಪನದಿಗಳು ನೋಡಿ ವರದ ಕುಮುದ್ವತಿ ವೇದಾವತಿ ಇಂದ್ರಿ ಇಂದ್ರಿ ವೇದಾವತಿ ಕುಮುದ್ವತಿ ವರದಾ ಇಲ್ಲಿ ಮೊದಲು ನೋಡಿ ವರದಾ ವರದಾ ನದಿಯ ಉಗಮ ಸ್ಥಾನ ಇದು ವರದಾ ಎನ್ನುವಂತ ಮೂಲದಿಂದ ಬರುತ್ತೆ ವರದಾ ಮೂಲ ವರದಾ ಮೂಲದಿಂದ ಹರಿದು ಬರಬೇಕಾದ್ರೆ ಈ ನದಿ ದಡದ ಮೇಲೆ ಒಂದು ಪ್ರಮುಖ ಐತಿಹಾಸಿಕ ಪ್ಲೇಸ್ ಇದೆ ಕದಂಬರ ರಾಜಧಾನಿ ಬನವಾಸಿ ಬನವಾಸಿ ಕದಂಬರ ರಾಜಧಾನಿ ಉತ್ತರ ಕನ್ನಡದಲ್ಲಿ ಕಂಡು ಬರತಕ್ಕಂಥ ಬನವಾಸಿ ವರದಾ ನದಿಯ ದಡದ ಮೇಲೆ ಕಂಡು ಬರುತ್ತೆ ಈ ವರದಾ ನದಿಯ ಕೊನೆಯದಾಗಿ ಬಂದು ತುಂಗಭದ್ರ ನದಿಯನ್ನು ಎಲ್ಲಿ ಸೇರುತ್ತೆ ಅಂತಂದ್ರೆ ಗಳಗನಾಥ ಹಾವೇರಿ ಗಳಗನಾಥ ಹಾವೇರಿ ಹೌದಾ ಯಾವ ನದಿ ವರದಾ ಕೆಳಗಡೆ ಕುಮುದ್ವತಿ ಪಶ್ಚಿಮ ಘಟ್ಟದಿಂದ ಹರಿದು ಬಂದು ಇದು ಆ ಹಾವೇರಿ ರಾಣಿಬೆನ್ನೂರಲ್ಲಿ ಸೇರುತ್ತೆ ಹಾವೇರಿ ರಾಣಿಬೆನ್ನೂರು ಹಾವೇರಿ ರಾಣಿಬೆನ್ನೂರಿನಲ್ಲಿ ಬಂದು ಸೇರುತ್ತೆ ಕುಮುದ್ವತಿ ವರದ ನೋಡಿ ಇವು ಎಡಕ್ಕಿದಾವೆ ಈ ಕಡೆ ಬಲಕ್ ಬನ್ನಿ ವೇದಾವತಿ ವೇದಾವತಿ ವೆರಿ ಇಂಪಾರ್ಟೆಂಟ್ ವೇದಾವತಿ ನದಿ ಸ್ಥಾನ ನೋಡಿ ಇಲ್ಲೇ ತುಂಗಾ ಚಿಕ್ಕಮಗಳೂರು ಭದ್ರಾ ಚಿಕ್ಕಮಗಳೂರು ತುಂಗಾ ಹುಟ್ಟಿದ್ದಲ್ಲಿ ವರಹ ಪರ್ವತ ಭದ್ರಾ ಹುಟ್ಟಿದ್ದಲ್ಲಿ ಕುದುರೆ ಮುಖ ಇಲ್ಲಿ ವೇದಾವತಿ ಹುಟ್ಟಿದ್ದು ಇದೇ ಚಿಕ್ಕಮಗಳೂರಿನ ಬಾಬಾ ಬುಡನಗಿರಿ ಬಾಬಾಬಿಡಂಗಿಯಲ್ಲಿ ಹುಟ್ಟಿಕೊಂಡು ಹರಿದು ಹೋಗಬೇಕಾದ್ರೆ ಇದಕ್ಕೆ ಸುವರ್ಣಮುಖಿ ಎನ್ನುವಂತಹ ಒಂದು ನದಿ ಬಂದು ಸೇರುತ್ತೆ ಹೀಗೆ ಹರಿದು ಹೋಗಬೇಕಾದ್ರೆ ಚಿಕ್ಕ ಹಗರಿ ಎನ್ನುವಂತಹ ನದಿ ಬಂದು ಸೇರುತ್ತೆ ಇದು ಸಿರಗುಪ್ಪ ಹೊರವಲಯದಲ್ಲಿ ಬಳ್ಳಾರಿ ಸಿರಗುಪ್ಪದ ಹೊರವಲಯದಲ್ಲಿ ಹೋಗಿ ಇದು ತುಂಗ ತುಂಗಭದ್ರ ನದಿಯನ್ನ ಸೇರುತ್ತೆ ಇಲ್ಲಿ ಹಿಂದ್ರಿ ಎನ್ನುವಂತಹ ಒಂದು ನದಿ ಆಂಧ್ರ ಪ್ರದೇಶದಲ್ಲಿ ಇದೆ ಇರ್ಲಿ ಈ ವೇದಾವತಿ ನದಿ ಏನಿದೆ ಅಲ್ಲ ವೇದಾವತಿ ನದಿಗೆ ಅಡ್ಡಲಾಗಿ ವೇದಾವತಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾದ ಅಣೆಕಟ್ಟು ವಾಣಿ ವಿಲಾಸ್ ಎಲ್ಲಿ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನಲ್ಲಿ ನಿರ್ಮಿಸಲಾದ ಅಣೆಕಟ್ಟು ವಾಣಿ ವಿಲಾಸ್ ಅಣೆಕಟ್ಟು ಸ್ಥಳೀಯರು ಇದನ್ನ ಮಾರಿ ಕಣಿವೆ ಜಲಾಶಯ ಅಂತ ಕರೀತಾರೆ ಮಾರಿ ಕಣಿವೆ ಜಲಾಶಯ ಅಂತ ಕರೀತಾರೆ ಮಾರಿಕಣಿವೆ ಕಣಿವೆ ಜಲಾಶಯ ಅಂತ ಏನು ಕರೆಸಿಕೊಳ್ತಾ ಇದೆ ಅಲ್ಲ ವಾಣಿ ವಿಲಾಸ್ ಎನ್ನುವಂತಹ ಆಣೆಕಟ್ಟು ಇದು ನೋಡಲು ಸ್ವಲ್ಪ ಇಂಡಿಯಾ ಮ್ಯಾಪ್ ತರ ಇದೆ ಟಾಪ್ ವಿವ್ ಇಂದ ನೋಡಿದ್ರೆ ಇದು ಶೇಷಾದ್ರಿ ಏರವರ ಕಾಲದಲ್ಲಿ ನಿರ್ಮಾಣವಾಗಿದ್ದು ಕರ್ನಾಟಕದ ಪ್ರಪ್ರಥಮ ಆಣೆಕಟ್ಟು ಹತ್ತೊಂಬತ್ತೂರ ಏಳರಲ್ಲಿ ನಿರ್ಮಾಣ ನಿರ್ಮಾಣ ಮಾಡಲು ಪ್ರಾರಂಭಿಸಿದ ಆಣೆಕಟ್ಟು ಯಾವ ಅಣೆಕಟ್ಟು ವಾಣಿ ವಿಲಾಸ್ ಎನ್ನುವಂತಹ ಆಣೆಕಟ್ಟು ಇದು ನಾಲ್ವಡಿ ಕೃಷ್ಣರಾಜ ಒಡೆಯರ ದಿವಾನರಾದಂತಹ ಶೇಷಾದ್ರಿಯರ್ ಅವರ ಕಾಲದಲ್ಲಿ ನಿರ್ಮಾಣ ಮಾಡಲಾದಂತಹ ಒಂದು ಅಣೆಕಟ್ಟು ವೇದಾವತಿ ನದಿಗೆ ಅಡ್ಡಲಾಗಿ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಬಳಿ ವಾಣಿ ವಿಲಾಸ್ ವಾಣಿ ವಿಲಾಸ್ ಯಾರು ಅಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ ತಾಯಿಯ ಹೆಸರು ವಾಣಿ ವಿಲಾಸ್ ಹೌದಾ ಎಸ್ ಸ್ಥಳೀಯರು ಮಾರಿಕಣಿವೆ ಜಲಾಶಯ ಅಂತ ಕರೀತಾರೆ ಇರ್ಲಿ ಯಾವ ನದಿಗೆ ವೇದಾವತಿ ನದಿಗೆ ಹತ್ತೊಂಬತ್ ನೂರ ಏಳರಲ್ಲಿ ನಿರ್ಮಾಣ ಮಾಡಲು ಪ್ರಾರಂಭ ಕರ್ನಾಟಕದ ಪ್ರಥಮ ಆಣೆಕಟ್ಟು ಎಸ್ ನೋಡಿ ಇವು ಬಲದಂಡೆಯ ಉಪನದಿಗಳು ಇವೆಲ್ಲ ಎಡದಂಡೆಯ ಉಪನದಿಗಳು ಗೊತ್ತಿರಲಿ ಇವಿಷ್ಟು ಉಪನದಿಯನ್ನು ಒಳಗೊಂಡಿರ್ತಕ್ಕಂಥದ್ದಾಗಿದೆ ಇಲ್ಲಿ ಆಣೆಕಟ್ಟುಗಳು ನೋಡಿ ಬಹಳ ಬಹಳ ಇಂಪಾರ್ಟೆಂಟು ಎಲ್ ಬಿ ಎಸ್ ಆಣೆಕಟ್ಟು ಲಾಲ್ ಬಹದ್ದೂರ್ ಶಾಸ್ತ್ರಿ ಆಣೆಕಟ್ಟು ಇದು ಕರ್ನಾಟಕದ ಅತಿ ದೊಡ್ಡ ನೀರಾವರಿ ಯೋಜನೆಯನ್ನು ಒಳಗೊಂಡಿರ್ತಕ್ಕಂತಹ ಅಣೆಕಟ್ಟು ಅತಿ ಹೆಚ್ಚು ನೀರಾವರಿಯನ್ನು ಒದಗಿಸುತ್ತೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಆಣೆಕಟ್ಟಿರೋದು ವಿಜಯಪುರದಲ್ಲಿ ಆದರೆ ಹಿನ್ನೀರು ಬರೋದು ವಿಜಯಪುರ ಮತ್ತು ಬಾಗಲಕೋಟೆಗೆ ಹೋಗುತ್ತೆ ಹೌದಾ ಲಾಲ್ ಬಹದ್ದೂರ್ ಶಾಸ್ತ್ರಿ ಆಣೆಕಟ್ಟು ಇದನ್ನ ನಿರ್ಮಾಣ ಮಾಡಲು ಶಂಕುಸ್ಥಾಪನೆ ಮಾಡಿದವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಆದ ಕಾರಣ ಇದಕ್ಕೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಎಂಬ ಹೆಸರನ್ನ ಇದೆಲ್ಲ ಆಯ್ತು ಬಟ್ ಇದು ಕಂಪ್ಲೀಟ್ ಆಗಿದ್ದು ಎರಡ್ ಸಾವಿರದ ಏಳರಲ್ಲಿ ಅದನ್ನು ಉದ್ಘಾಟನೆ ಮಾಡಿದ್ದಾರೆ ಅಂತಂದ್ರೆ ಎ ಪಿ ಜೆ ಅಬ್ದುಲ್ ಕಲಾಂ ರವರು ಯಾವಾಗ ತುಂಬಾ ಚಿಕ್ಕವರು ಎ ಪಿ ಜೆ ಅಬ್ದುಲ್ ಕಲಾಂ ಯಾವಾಗ ಇದು ಶಂಕುಸ್ಥಾಪನೆ ಮಾಡಬೇಕಾದ್ರೆ ಅವ್ರು ರಾಷ್ಟ್ರಪತಿ ಆದ ಎರಡ್ ಸಾವಿರದ ಏಳರಲ್ಲಿ ಉದ್ಘಾಟನೆ ಮಾಡ್ತಾರೆ ಇದನ್ನ ಕೃಷ್ಣ ಮೇಲ್ದಂಡೆ ಯೋಜನೆ ಅಂತ ಕರೀತಾರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು ದೊಡ್ಡ ಹೆಸರಿನ ಮೂಲಕ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಇದರ ಮೇಲೆ ಬರೆಯಲಾಗಿದೆ ಎಲ್ಲಿದೆ ಅಂತಂದ್ರೆ ವಿಜಯಪುರ ನಿಡಗುಂದಿಯಲ್ಲಿದೆ ನಿಡಗುಂದಿ ವಸ್ತಾಯಿ ತಾಲೂಕಾಗಿದೆ ಆ ನಿಡುಗುಂದಿಯಲ್ಲಿ ಕಂಡು ಆಣೆಕಟ್ಟು ಆಗಿರುತ್ತೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಆಣೆಕಟ್ಟು ವಿಜಯಪುರ ಹೀಗೆ ಮುಂದೆ ಬಂದಾಗ ಯಾದಗಿರಿಯಲ್ಲಿ ಒಂದು ಆಣೆಕಟ್ಟು ಇದೆ ಯಾದಗಿರಿ ಬಸವಸಾಗರ್ ಹುಣಸಗಿಯಲ್ಲಿ ಬರುತ್ತೆ ಬಸವಸಾಗರ್ ಹುಣಸಗಿಯಲ್ಲಿ ಬರುತ್ತೆ ಹೌದಾ ನಾರಾಯಣಪುರ್ ಆದರೆ ತಾಲೂಕ್ ಯಾವ್ದು ಅಂತ ಬಂದಾಗ ಹುಣಸಗಿ ಯಾದಗಿರಿ ಡಿಸ್ಟಿಕ್ ಅಲ್ಲಿ ಬರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಬಸವಸಾಗರ್ ಎನ್ನುವಂತಹ ಒಂದು ಆಣೆಕಟ್ಟು ಹೌದಾ ಎಸ್ ಇದಾದ್ಮೇಲೆ ಆಂಧ್ರ ಪ್ರದೇಶದಲ್ಲಿ ಹೋದಾಗ ಜೂರಾಲ ಜೂರಾಲ ಇದಕ್ಕೆ ಪ್ರಿಯದರ್ಶಿನಿ ಅಂತ ಕರೀತಾರೆ ಪ್ರಿಯದರ್ಶಿನಿ ಸಾರಿ ತೆಲಂಗಾಣದಲ್ಲಿದೆ ಎಲ್ಲಿದೆ ತೆಲಂಗಾಣ ಆಂಧ್ರ ಪ್ರದೇಶ ಅಲ್ಲ ಅಂದು ಆಂಧ್ರ ಪ್ರದೇಶ ಇಂದು ತೆ ತೆಲಂಗಾಣ ಇದು ಆಂಧ್ರ ಪ್ರದೇಶದಿಂದ ಡಿವೈಡ್ ಆಯ್ತಲ್ಲ ಜೂರಾಲ ಪ್ರಿಯದರ್ಶಿನಿ ಅಂತ ಕರೀತಾರೆ ಇಲ್ಲಿ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ ಗಡಿಭಾಗದಲ್ಲಿ ಈ ಬ್ಯಾಂಕಿಂಗ್ ಕೋಚಿಂಗ್ ಒನ್ ಆಫ್ ದ ವೆರಿ ಫೇಮಸ್ ಪ್ಲೇಸ್ ನಂದಿಹಾಲ್ ಅಂತ ಬರುತ್ತೆ ಆ ನಂದಿಹಾಲ್ ಬಳಿ ಒಂದು ಅಣೆಕಟ್ಟು ಇದೆ ಶ್ರೀಶೈಲಂ ಜಲವಿದ್ಯುತ್ ಫೇಮಸ್ ಜಲವಿದ್ಯುತ್ ಉತ್ಪಾದನೆ ತುಂಬಾ ಹೆಸರುವಾಸಿ ಪಡೆತಕ್ಕಂಥದ್ದು ಶ್ರೀಶೈಲಂ ಎನ್ನುವಂತಹ ಒಂದು ಆಣೆಕಟ್ಟು ಕಂಡು ಬರುತ್ತೆ ಈ ಶ್ರೀಶೈಲಂ ಎನ್ನುವಂತಹ ಆಣೆಕಟ್ಟು ಈ ನಂದಿಹಾಲ್ ಪ್ರದೇಶದಲ್ಲಿ ಬರುತ್ತೆ ಇದು ಬಾರ್ಡರ್ ಬಿಟ್ವೀನ್ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ ಗಡಿ ಭಾಗದಲ್ಲಿ ಇರತಕ್ಕಂಥ ಆಣೆಕಟ್ಟು ಶ್ರೀಶೈಲಂ ಈ ಶ್ರೀಶೈಲಂ ದಾಟಿ ಮುಂದಕ್ಕೋದಷ್ಟು ಬರೋದೇ ಈ ಕೃಷ್ಣ ನದಿಯಲ್ಲಿ ನಲ್ಲಮಲ ಫಾರೆಸ್ಟ್ ಅಂತ ಬರುತ್ತೆ ಓಕೆನಾ ನಲ್ಲಮಲ ಫಾರೆಸ್ಟ್ ಇದು ಒನ್ ಆಫ್ ದ ವೆರಿ ಡೇಂಜರಸ್ ಫಾರೆಸ್ಟ್ ನಕ್ಸಲ್ ಜಾಸ್ತಿ ಕಂಡು ಬರ್ತಕ್ಕಂಥ ಏರಿಯಾ ಎಸ್ ಇರ್ಲಿ ಈಗ ಮುಂದಕ್ಕೆ ತಕ್ಷಣ ಇದಕ್ಕೆ ನಾಗಾರ್ಜುನ ಸಾಗರ ದೊಡ್ಡ ಅಣೆಕಟ್ಟು ಇದು ನಾಗಾರ್ಜುನ ಸಾಗರ ನಾಗಾರ್ಜುನ ಸಾಗರ ಕರ್ನಾಟಕ ಸಾರಿ ಭಾರತದಲ್ಲಿ ಅತಿ ಹೆಚ್ಚು ನೀರಿನ ಸಂಗ್ರಹ ಮಾಡಿಕೊಳ್ಳುವ ಅಣೆಕಟ್ಟು ಇದು ಭಾರತದಲ್ಲಿ ಅತಿ ಹೆಚ್ಚು ನೀರಿನ ಸಂಗ್ರಹ ಈ ಎಳ್ನೂರ ನಲವತ್ನಾಲ್ಕು ಪಾಯಿಂಟ್ ನಾಲ್ಕು ಒಂದು ಟಿ ಎಂ ಸಿ ವಾಟರ್ ಅನ್ನು ಸಂಗ್ರಹ ಮಾಡಿಕೊಳ್ಳುತ್ತೆ ಹಾಗಾಗಿ ಅತಿ ಹೆಚ್ಚು ನೀರಿನ ಸಾಮರ್ಥ್ಯ ಇರೋದ್ರಿಂದಾನೆ ಅಲ್ಲಿನೂ ಸಹ ಭೂಕಂಪಗಳು ಸಂಭವಿಸುತ್ತೆ ನಿಮಗೆ ಗೊತ್ತು ನಾಗಾರ್ಜುನ ಟೈಗರ್ ರಿಸರ್ವರ್ ಬರುತ್ತೆ ಇಲ್ಲಿ ಹೌದಾ ನಲ್ಲಮಲ್ಲ ಫಾರೆಸ್ಟ್ ಇಲ್ಲೆಲ್ಲ ನಾಗಾರ್ಜುನ ಟೈಗರ್ ರಿಸರ್ವರ್ ಭಾರತದ ಅತಿ ದೊಡ್ಡ ಟೈಗರ್ ರಿಸರ್ವರ್ ಇದು ಯಾವುದು ನಾಗಾರ್ಜುನ ಟೈಗರ್ ರಿಸರ್ವರ್ ಈ ಒಂದು ನಾಗಾರ್ಜುನ ಆಣೆಕಟ್ಟೆ ಹತ್ರ ಬರುತ್ತೆ ಫೇಮಸ್ ಏನ್ ಗೊತ್ತಾ ನಾಗಾರ್ಜುನಕ್ಕೆ ಆ ಎಡದಂಡೆ ಕಾಲುವೆ ಬಲದಂಡೆ ಕಾಲುವೆ ಅಂತ ಇದಾವೆ ಬಲದಂಡೆ ಕಾಲುವೆಗೆ ಏನ್ ಕರೀತಾರೆ ಅಂದ್ರೆ ಜವಾಹರ್ ಕಾಲುವೆ ಅಂತ ಕರೀತಾರೆ ಎಡದಂಡೆ ಕಾಲುವೆಗೆ ಏನ್ ಕರೀತಾರೆ ಅಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಕಾಲುವೆ ಅಂತ ಕರೀತಾರೆ ಎಸ್ ಇದಾದ ತಕ್ಷಣ ಹೀಗೆ ಮುಂದೋದ್ರೆ ಕುಲಿಚಿಂತಲಾ ಇದು ನೋಡಿ ನೆಲ್ಗೊಂಡ ಇದು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದ ಗಡಿ ಭಾಗದಲ್ಲೇ ಬರುತ್ತೆ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದ ಗಡಿ ಭಾಗದಲ್ಲೇ ಬರುತ್ತೆ ನಾಗಾರ್ಜುನ ಇದು ತೆಲಂಗಾಣದಲ್ಲಿ ನೆಲ್ಗೊಂಡ ಅನ್ನುವಂತ ಪ್ಲೇಸಿಗೂ ಸಂಬಂಧಪಡುತ್ತೆ ಆಂಧ್ರ ಪ್ರದೇಶದ ಪಲ್ನಾಡು ಎನ್ನುವಂತಹ ಪ್ಲೇಸಿಗೂ ಸಂಬಂಧಪಡುತ್ತೆ ಗೊತ್ತಿರ್ಲಿ ಎರಡು ಪ್ಲೇಸಿಗೂ ಕಂಡು ಇದು ನಂದಿಹಾಲಲ್ಲಿ ಕಂಡು ಬರುತ್ತೆ ಇದು ನಂದಿಹಾಲಲ್ಲಿ ಕಂಡು ಬರುತ್ತೆ ಇದು ಜೂರಾಲ ಬಂದ್ಬಿಟ್ಟು ಪ್ರಿಯದರ್ಶಿನಿ ಎನ್ನುವ ಇದು ಗದ್ವಾಲ್ ಇದೆ ಗದ್ವಾಲ್ ಗದ್ವಾಲ್ ಎನ್ನುವಂತಹ ಪ್ಲೇಸ್ ಇದೆ ಅಲ್ಲ ತೆಲಂಗಾಣ ಸ್ಟೇಟ್ ಅಲ್ಲಿ ಎಸ್ ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ನಾಗಾರ್ಜುನ ಆದ್ಮೇಲೆ ಇಲ್ಲಿ ಜೂರಾಲಾ ಎನ್ನುವಂತಹ ಅಣೆಕಟ್ಟು ಆಂಧ್ರ ಪ್ರದೇಶ ಇದೆ ಸಾರಿ ಜೂರಾಲ ಅಲ್ಲ ಪುಲಿಚಿಂತಲಾ ಪುಲಿಚಿಂತಲಾ ಪುಲಿಚಿಂತಲ ಎನ್ನುವಂತಹ ಪ್ರದೇಶದಲ್ಲೇ ಕಂಡು ಬರುತ್ತೆ ಯಾವುದು ಅಂತಂದ್ರೆ ಈ ಪುಲಿಚಿಂತಲಾ ಎನ್ನುವಂತ ಒಂದು ಆಣೆಕಟ್ಟು ಬ್ಯಾರೇಜ್ ಅನ್ ಬೇಕಿದ್ರು ಆಣೆಕಟ್ಟನಕ್ಕಿಂತ ಬ್ಯಾರೇಜ್ ನೋಡಿ ಒಂದು ಬ್ಯಾರೇಜ್ ಎರಡನೇದು ಪ್ರಕಾಶಂ ಬ್ಯಾರೇಜ್ ವಿಜಯವಾಡ ಹತ್ರ ಬರುತ್ತೆ ಪ್ರಕಾಶಂ ಬ್ಯಾರೇಜ್ ಪ್ರಕಾಶಂ ಬ್ಯಾರೇಜ್ ಆಂಧ್ರ ಪ್ರದೇಶದಲ್ಲಿ ಎರಡು ಬ್ಯಾರೇಜ್ ಇಲ್ಲಿ ಬಾ ಕರ್ನಾಟಕದಲ್ಲಿ ಎರಡು ಇದಾವೆ ಬ್ಯಾರೇಜ್ ಒಂದು ಹಿಪ್ಪರಗಿ ಬ್ಯಾರೇಜ್ ಹಿಪ್ಪರಗಿ ಬ್ಯಾರೇಜ್ ಎಲ್ಲಿ ಬರುತ್ತೆ ಅಂತಂದ್ರೆ ಜಮಖಂಡಿ ರಬಕವಿ ಬನಹಟ್ಟಿ ಎನ್ನುವಂತಹ ಪ್ಲೇಸ್ ಇದೆ ರಬಕವಿ ಬನಹಟ್ಟಿ ಜಮಖಂಡಿ ಎನ್ನುವಂತ ಒಂದು ತಾಲೂಕು ಬಾಗಲಕೋಟೆ ಹಿಪ್ಪರಗಿ ಬ್ಯಾರೇಜ್ ಅಂತ ಬರುತ್ತೆ ಅದಾದ್ಮೇಲೆ ಇನ್ನೊಂದು ಬ್ಯಾರೇಜ್ ಇದೆ ಹಿಪ್ಪರಗಿ ಹಿಪ್ಪರಗಿ ಆದ್ಮೇಲೆ ಇನ್ನೊಂದು ಸಿದ್ದು ನ್ಯಾಮಗೌಡ ಸಿದ್ದು ನ್ಯಾಮಗೌಡ ಎನ್ನುವಂತ ಬ್ಯಾರೇಜು ಇದು ಬಾಗಲಕೋಟೆ ಜಮಖಂಡಿ ಜಮಖಂಡಿ ಅಂತ ಬಂದಾಗ ಹ್ಮ್ ಚಿಕ್ಕಪಡಸಲಗಿ ಎನ್ನುವಂತ ಪ್ಲೇಸ್ ಇದೆ ಆ ಚಿಕ್ಕಪಡಸಲಗಿ ಎನ್ನುವಂತ ಪ್ಲೇಸ್ ಅಲ್ಲಿ ಕಂಡು ಬರ್ತಕ್ಕಂಥದ್ದು ಯಾವ್ದಂದ್ರೆ ಸಿದ್ದು ನ್ಯಾಮಗೌಡ ಆ ಈ ಸಿದ್ದು ನ್ಯಾಮಗೌಡ ಎನ್ನುವಂತ ಒಂದು ಬ್ಯಾರೇಜ್ ಏನಿದೆ ಅಲ್ಲ ಇದು ಶ್ರಮಬಿಂದು ಸಾಗರ್ ಎನ್ನುವಂತ ಇದಕ್ಕೆ ಸೇತುವೆ ಇದೆ ಶ್ರಮಬಿಂದು ಸಾಗರ್ ಎನ್ನುವಂತ ಹೆಸರಲ್ಲೇ ಕರೀತಾರೆ ಆ ಸೇತುವೆಗೆ ಎಸ್ ಎರಡು ಬಂದ್ಬಿಟ್ಟು ಬಾಗಲಕೋಟೆ ಹಿಪ್ಪರಗಿ ಸಿದ್ದು ನ್ಯಾಮಗೌಡ ಎರಡು ಬಂದ್ಬಿಟ್ಟು ಜಮಖಂಡಿ ತಾಲೂಕೆ ಎರಡು ಜಮಖಂಡಿ ತಾಲೂಕೆ ಇದು ಬ ಬನಹಟ್ಟಿಗೆ ಬಂದ್ರೆ ಇದು ಚಿಕ್ಕಪಡಸ್ಲಿಗಿ ಎನ್ನುವಂತ ಪ್ಲೇಸ್ ಅಲ್ಲಿ ಬರುತ್ತೆ ಎರಡು ಬ್ಯಾರೇಜ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಎನ್ನುವಂತ ಅಣೆಕಟ್ಟು ಬಸವಸಾಗರ ಅಣೆಕಟ್ಟು ಜೂರಾಲ ಶ್ರೀಶೈಲಂ ನಾಗಾರ್ಜುನ ಪುಲಿಚಿಂತಲಾ ಪ್ರಕಾಶಂ ಬ್ಯಾರೇಜ್ ಹೀಗೆ ಹಲವಾರು ಯೋಜನೆ ಒಳಗೊಂಡಿರ್ತಕ್ಕಂತ ನದಿಯಾಗಿರುತ್ತೆ ಯಾವ ನದಿ ಇದು ಕೃಷ್ಣ ಹೌದಾ ನೋಡಿ ಕೃಷ್ಣ ನದಿ ನೋಡೋಣ ಏನಾದ್ರೂ ಬಿಟ್ಟಿದ್ದೀವೇನಂತಂದೇಳಿ ತಗೊಳ್ಳಿ ಗ್ಯಾಪ್ ಅಲ್ಲೇ ತಗೊಳ್ಳಿ ಇದೇ ಗ್ಯಾಪ್ ಅಲ್ಲಿ ಒಂದು ಎರಡು ಮೂರು ಸರಿ ರಿಪೀಟ್ ಮಾಡ್ಕೊಳ್ಳಿ ಎರಡು ಮೂರು ಸರಿ ರಿಪೀಟ್ ಮಾಡಿ ಒಂದು ಮ್ಯಾಪ್ ಹಾಕೊಳ್ಳಿ ಮ್ಯಾಪ್ ಹಾಕೊಂಡು ಬರ್ ಫಸ್ಟ್ ಬರ್ಕೊಳ್ಳಿ ಬರ್ಕೊಂಡು ನೀವೇ ಅದನ್ನ ಚೆನ್ನಾಗಿ ನೋಡ್ಕೊಂಡು ನಾನ್ ಕ್ಲಾಸ್ ಕೇಳ್ಕೊಂತ ಎರಡು ಮೂರು ಸರಿ ರಿಪೀಟ್ ಮಾಡ್ಕೊಳ್ಳಿ ಮ್ಯಾಪಲ್ಲಿ ಪ್ರಾಕ್ಟೀಸ್ ಮಾಡಿ ತುಂಬ ಈಸಿ ಆಗುತ್ತೆ ಹೌದಾ ನಾನು ಎಲ್ಲ ವಿಷಯನೂ ಮ್ಯಾಪಲ್ಲಿ ಹೇಳ್ಕೊಡ್ತೀನಿ ಆಯಿತಾ ಇಡೀ ಸಿಲೆಬಸ್ಸೇ ಏನೊಂದು ಒಂದು ಐದುನೂರು ಡಯಾಗ್ರಾಮ್ ಟಚ್ ಮಾಡ್ತೀನಿ ಐದುನೂರು ಡಯಾಗ್ರಾಮ್ ಟಚ್ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಜಿಯೋಗ್ರಫಿ ಭಾಳ ಈಸಿ ಸಬ್ಜೆಕ್ಟ್ ಇದು ಹೌದಾ ನೀವು ಸುಮ್ಮನೆ ಟಫ್ ಅನ್ಕೊಂಡಿದ್ದೀರಾ ಹೌದಾ ನಿಮಗೆ ಡಯಾಗ್ರಾಮ್ ಮುಖಾಂತರ ಭಾಳ ಚೆನ್ನಾಗಿ ಹೇಳ್ಕೊಡ್ತೀನಿ ನಾ ಜಿಯೋಗ್ರಫಿ ಅನ್ಬೇಕು ಆ ಲೆವೆಲ್ಗೆ ಹೋಗ್ತೀನಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯಮಾಡಿ ಎಲ್ಲರಿಗೂ ಶೇರ್ ಮಾಡಿ ನೋಡಿ ಸ್ವಲ್ಪ ದೊಡ್ಡದ ಅನಿಸುತ್ತೆ ನದಿ ಬಿಡ್ಬೇಡಿ ಆದ್ರೂ ಬಿಡಬೇಡಿ ಇಳಿರಿ ವಿಷಯದಲ್ಲಿ ಇಳಿರಿ ಹಂಬಲ ಇರಲಿ ಜಾಬ್ ಮಾಡ್ಕೋಬೇಕು ಅನ್ನೋದು ಹಾಗೆ ಆಗುತ್ತೆ ಫ್ರೆಂಡ್ಸ್ ಥ್ಯಾಂಕ್ ಯು ನೆಕ್ಸ್ಟ್ ಕ್ಲಾಸಲ್ಲಿ ಬರ್ತೀನಿ ಕಾವೇರಿ ನೋಡೋಣ ಸ್ವಲ್ಪ ಇನ್ನೊಂದೆರಡು ಚಿಕ್ಕ ಪುಟ್ಟ ನದಿ ಉತ್ತರ ಪಿನಾಕಿನಿ ದಕ್ಷಿಣ ಪಿನಾಕಿನಿ ಪಾಲಾರ ನದಿ ಮುಗಿಸ್ಕೊಂಡು ಕಾವೇರಿ ನದಿಯನ್ನು ನೋಡೋಣ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಧನ್ಯವಾದ